ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಸರ್ವೆ ನಂಬರ್ 203 ವಿಜಯಪುರ ಹೆದ್ದಾರಿ ರಸ್ತೆ ಜೇವರ್ಗಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕಾಂಪೌಂಡ್ ವಾಲ್ ಓವರ್ಹೆಡ್ ವಾಟರ್ ಟ್ಯಾಂಕ್ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್ ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್ 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್ ರಸ್ತೆಯ ಎರಡು ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ ದೂರವಾಣಿ ಸಂಖ್ಯೆ 8496993699 ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮುಂಜು ಹಿರೋಳಿ ಎಸ್ಎಸ್ ಡಿಜಿಟಲ್ನ ಒಟಿಟಿ ಪ್ಲಾಟ್ಫಾರ್ಮ್ನ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿತು ಎಸ್ಎಸ್ ಡಿಜಿಟಲ್ ವತಿಯಿಂದ ಬಿಬಿಎನ್ಎಲ್ ಸಹಯೋಗದೊಂದಿಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಇಂದು ಒಟಿಟಿ ಪ್ಲಾಟ್ಫಾರಂನ ಉದ್ಘಾಟನಾ ಸಮಾರಂಭ ಜರುಗಿತು ಈ ಸಮಾರಂಭದಲ್ಲಿ ಸಾಫ್ಟ್ವೇರ್ ಡೆವಲಪರ್ ಮೊಹಮ್ಮದ್ ಸಾದಿಕ್ ನೆಟ್ವರ್ಕ್ ಇಂಜಿನಿಯರ್ ಅರವಿಂದ್ ಹಾಗೂ ಶ್ರೀ ಸುಮಂಗಲಿ ಡಿಜಿಟಲ್ ಕಮ್ಯುನಿಕೇಶನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಎಂಡಿ ವೆಂಕಟೇಶ್ ಮೂರ್ತಿ ಉಪಸ್ಥಿತರಿದ್ದರು ಈಗ ಮಲ್ಟಿಕಾಸ್ಟ್ ಎಂಎಲ್ಸಿ ಕಂಪನಿಗಳು ಉದಾಹರಣೆಗೆ ಜಿಯೋ ಏರ್ಟೆಲ್ ಮತ್ತೊಂದು ಮರಿದೊಂದು ಕಂಪನಿಗಳು ಬಲ್ಕ್ ಆಗಿ ನಮ್ಮ ತುಳಿಯಕ್ಕೆ ನಡೀತಾ ಇದೆ ಆಲ್ರೆಡಿ ನಿಮಗೆ ಗ್ರೌಂಡಲ್ಲಿ ಏನು ನಡೀತಾ ಇದೆ ಎಲ್ಲರೂ ಗೊತ್ತಿದೆ ಸೊ ನಾವು ಬದುಕಬೇಕಾದ್ರೆ ಅವ್ರಿಗೆ ನಾವು ಪೈಪೋಟಿ ಮಾಡಬೇಕು ಹೇಗೆ ಅಂದರೆ ಅವರು 30 MBPS ಕೊಟ್ಟರೆ ನಾವು 50 MBPS ಕೊಡಬೇಕು ಈ ಥರ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡ್ಬೋದು ಆಪರೇಟರ್ಗಳಿಗೆ ಆಪರೇಟರ್ ಗ್ರೌಂಡಲ್ಲಿ ಹೇಗೆ ಉಳಿಬೋದು ಜೀವಂತವಾಗಿ ಅನ್ನೋದಕ್ಕೆ ಇದೊಂದು ಬಿಬಿಎನ್ಎಲ್ ಅಂತ ಬೆಂಗಳೂರು ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಅಂತ ಇವರತ್ರ ನಾವು ಟೈಅಪ್ ಆಗಿದ್ದೀವಿ ಸ್ಮಾಲ್ ಚೇಂಜ್ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ನಮ್ಮ ಸಣ್ಣ ನಡವಳಿಕೆ ಗ್ರೌಂಡ್ ಅಲ್ಲಿ ಕಸ್ಟಮರ್ ಹತ್ರ ನಾವು ಹೇಗೆ ನಡ್ಕೋಬಹುದು ಹೇಗೆ ಬೆಳಿಬಹುದು ಹೇಗಿರ್ತೀವಿ ನಾವು
ಸೊ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆನ್ಸ್. ಮಹಾತ್ಮ ಗಾಂಧಿ ಹೇಳ್ತಾರೆ, ಇಷ್ಟೇ ಗಾಢ ಕತ್ತಲಿದ್ರು ಒಂದು ಸಣ್ಣ ದೀಪ ಆ ಕತ್ತಲನ್ನ ಹೊಡಿಸುತ್ತೆ. ನಾವು ದೀಪ ಅನ್ಕೋಣ, ವ್ಯಾಪಾರದಲ್ಲಿ ಬೆಳಗೋಣ, ಕತ್ತಲನ್ನ ಹೊಡಿಸೋಣ ಅನ್ನೋದು ನಮ್ಮ ಸಿದ್ಧಾಂತ. ಮಹಾತ್ಮ ಗಾಂಧಿಯವರಂತ ಮಹಾಪುರುಷರು ಹೇಳಿದಂತ ಸಿದ್ಧಾಂತ. ಸೊ ಈ ಫಂಕ್ಷನ್ ಹೆಂಗ್ ನಡೆಯುತ್ತೆ, ನಮ್ಮ ಆಪ್ ಹೆಂಗ್ ವರ್ಕ್ ಆಗುತ್ತೆ, ಹೇಗೆ ನಾವು ಏನ್ ಅನ್ಕೊಂಡಿದೀವಿ, ಏನ್ ಮಾಡ್ಬೋದು, ಅಪ್ಪಟ್ರಿಗೆ ನಾವು ಹೇಗೆ ಉಳಿಬಹುದು, ನಿಮ್ಮನ್ನ ಹೆಂಗ್ ಉಳಿಸ್ಬೋದು ಅನ್ನೋದೊಂದು ಸಣ್ಣ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿವರೆಗೂ ಸತತವಾಗಿ ಸುಮಾರು 8-9 ತಿಂಗಳ ಪರಿಶ್ರಮದಿಂದ ಇವತ್ತು ನಾವು ಒಂದ್ ಹಂತ ತಲುಪಿದೀವಿ, ಒಂದ್ ಹಂತಕ್ಕೆ ಬಂದಿದೀವಿ. ನಾವು ಜಯಿಸಬಲ್ಲವು ಅನ್ನೋದು ಒಂದು ಉದ್ದೇಶ ಇದೆ. ಸೊ ಆ ಜಯಿಸುವ ಶಕ್ತಿ ನಿಮ್ಮಲ್ಲೂ ಇರಲಿ, ಇದೆ. ನಾವು ಜಯಿಸ್ಬೋದು, ನೀವು ಜಯಿಸ್ಬೋದು ಅನ್ನೋ ಉದ್ದೇಶಕ್ಕೆ ಈ ಸಣ್ಣ ಒಂದು ಸಭೆ. ಇಲ್ಲಿ ಬಿಬಿನಲ್ಲಿಂದ ಸಾದಿಕ್ ಮೊಹಮ್ಮದ್ ಸಾದಿಕ್ ಅಂತ ಇವರು, ಮೊಹಮ್ಮದ್ ಸಾದಿಕ್ ಅಂತ ಬಿಬಿನಲ್ಲಿನ ಎರಡನೇ ಓನರು. ಮೊದಲನೇ ಓನರು ಅರುಣ್ ಆದ್ರೆ ಎರಡನೇ ಓನರ್ ಇವರು. ಕಾಯ ವಾಚ ಮನಸ ಎಲ್ಲವೂ ಕೆಲಸ ಮಾಡ್ತಾರೆ ಇವರು. ಎಲ್ಲವೂ ಕಮರ್ಷಿಯಲ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಎಲ್ಲವೂ ಇವರಿಗೆ ದೇವ್ ಒತ್ಕೊಡನೆ. ಇವರು 24/7 ನಮ್ಮ ಬಿಬಿಎಲ್ಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಸೊ ನಮಗೆ ಈ ಹಂತದಲ್ಲಿ ನಮ್ಗೆ ಕೊಟ್ಟಾಗ ನಮ್ಗೆ ಬಹಳ ಖುಷಿ ಆಯ್ತು. ಸರ್ ನಮ್ಮ ಜೊತೆ ಸೇರಿ ಸರ್ ಮಾಡ ಅಂದಾಗ ಖುಷಿಯಿಂದ ಅವರು ನಮ್ಮ ಜೊತೆ ಸುಮಾರು ಈ ಕಾನ್ಸೆಪ್ಟ್ ಅಲ್ಲಿ ಹೆಂಗೆ ವರ್ಕ್ ಮಾಡ್ಬೋದು, ಏನ್ ವರ್ಕ್ ಮಾಡೋದು, ಈಸಿ ಟು ಪ್ಲೇ, ಈಸಿ ಟು ವರ್ಕ್, ಇನ್ ಫ್ಯೂಚರ್ ಯಾವುದೇ ಟೆಕ್ನಾಲಜಿ ಬರಲಿ, ಯಾವುದೇ ಟೆಕ್ನಾಲಜಿ ಬಂದ್ರು ಇವರು ರೈಟರು, ಸಾಫ್ಟ್ವೇರ್ ರೈಟರ್ ಕೂಡ ಇವರು. ಆ ಟೆಕ್ನಾಲಜಿ ತಕ್ಕನಾಗಿ ಇವರು ರೈಟ್ ಮಾಡೋದಕ್ಕೂ ರೆಡಿ ಇದ್ದಾರೆ ಇವರು. ಈಗ ನಾವು ಎಷ್ಟೋ ಸತಿ ಕೂತಾಗ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ನಾವು ಗ್ರೌಂಡ್ ಇಂದ ಬಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದಿದೆ 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 ಅಂದಾಗ 99.99% ಅಷ್ಟು ಕ್ಲಿಯರ್ ಮಾಡಿದ್ದಾರೆ. ಸೊ ಇವರು ಮೊಹಮ್ಮದ್ ಸಾದಿಕ್ ಅಂತ, ಇವರು ಬಿಬಿಎಲ್ಲಿದ್ದಾರೆ, ಬಿಬಿಎಲ್ ಹಾರ್ಟ್. ಇವರಿಗೆ ಸ್ವಾಗತ ಕೊಡೋಣ. ಒಂದು ಪದ ಹೇಳ್ತಾರೆ ತೆಲುಗುಲಿ, ಎಂದರೋ ಮಹಾನುಭಾವಲು ಅಂತ. ಅಂದ್ರೆ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು, ಅದರಲ್ಲಿ ನಮ್ಮ ಸಾದಿಕ್ ಒಬ್ರು. ಅದೇ ತರ ಅರವಿಂದ್ ಅಂತ, ಇವರು ಬಿಬಿಎಲ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು. ಮತ್ತೆ ಮೊಬೈಲ್ ಅಲ್ಲಿ ನಾವು ಇದನ್ನ ಹೆಂಗ್ ವರ್ಕ್ ಮಾಡ್ಬೋದು ಅಂತ ಮಾಡುವಂತ ಮಹಾಪುರುಷರು ಅರವಿಂದ್ ಅಂತ. ಇವ್ರಿಗೆ ಸ್ವಾಗತ ಕೊಡೋಣ. Work from home? No problem. Online classes? No problem. High-speed internet? No problem. Upgrading from DTH TV? No problem. Watching OTT channels on big screen? No problem. Experience the all-in-one Fofi Smart TV box. With high-speed fiber optic internet connection, automatically upgrades your TV to a smart TV. IPTV 480 ಚಾನಲ್, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮರಾಠಿ, ಗುಜರಾತಿ, ಒರಿಸ್ಸಾ, ಉರ್ದು, ಎಲ್ಲ ಭಾಷೆ ಚಾನಲ್ ಫ್ರೀ ಟಿಯರ್. ಎಷ್ಟು ಚಾನಲ್ ಇದೆ ಅಷ್ಟು ಬರುತ್ತೆ ಫ್ರೀ ಟಿಯರ್. ನಂತರ ಪ್ಯಾಕೇಜಸ್ಸು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಹಿಂದಿ ಇರ್ಬೋದು. ಸೊ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನಮಗೆ ಈಗ ಗ್ರೌಂಡ್ ರಿಯಾಲಿಟಿ ಮೇಲೆ ಈಗ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬಂದ್ರೆ ಇಲ್ಲಿ ಕನ್ನಡ ಉರ್ದು ಬರುತ್ತೆ, ತೆಲುಗು ತಮಿಳಿಗೆ ಪ್ರಿಫರೆನ್ಸ್ ಇಲ್ಲ. ಸೊ ನಮಗೆ ಕನ್ನಡ ಉರ್ದು ಪ್ಯಾಕ್ ಮಾಡ್ಬೇಕಾ, ಪ್ಯಾಕ್ ಮಾಡಿದ್ದಾರೆ. ಆ ಬರೀ ಹಿಂದಿ ಮರಾಠಿ ಉರ್ದು ಬೇಕಾ ಮಾಡ್ತಿದ್ದಾರೆ, ಬರೀ ಕನ್ನಡ ಬೇಕಾ ಮಾಡಿದ್ದಾರೆ ಪ್ಯಾಕ್. ಸೊ ನಮಗೆ ಕಸ್ಟಮರ್ಗೆ ಏನ್ ಕೊಡ್ಬೋದು, ಕಸ್ಟಮರ್ ಏನ್ ಇಷ್ಟಪಡ್ತಾನೆ, ಗ್ರೌಂಡ್ ರಿಯಾಲಿಟಿ ಮೇಲೆ ವರ್ಕ್ ಮಾಡಿದೀವಿ. ಸೊ ಈಗ ಯಾದಗಿರಿ ಹೋದ್ರೆ ತೆಲುಗು ಬೇಕು, ಸೊ ಅಲ್ಲಿ ತೆಲುಗು ಆ್ಯಡ್ ಮಾಡಿದೀವಿ ಆ ಗ್ರೌಂಡ್ಗೆ. ರಾಯಚೂರು ತೆಲುಗು ಬೇಕು, ತಮಿಳು ಬೇಕಾಗಿಲ್ಲ. ಕನ್ಯಾಚೂರು ಮುಂದಕ್ಕೆ ಹೋದ್ರೆ ಅದೇ
ಜಿಲ್ಲಾವಾರು ಆ ಗ್ರೌಂಡ್ ರಿಯಾಲಿಟಿಲಿ ಭಾಷೆಗಳು ಎಲ್ಲೆಲ್ಲಿ ಯಾವ ಪಾಪ್ಯುಲಾರಿಟಿ ತಗೊಳುತ್ತೆ ಆ ಪಾಪ್ಯುಲಾರಿಟಿ ಮೇಲೆ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಪ್ಯಾಕೇಜಸ್ ಹಂಗೆ ಮಾಡಿದ್ದೀನಿ ಐಪಿಟಿವಿ ಪ್ಲಸ್ ಓಟಿಟಿ ಪ್ಲಾಟ್ಫಾರ್ಮ್ಸ್ ಸನ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಓಟಿವಿ ಇರ್ಬೋದು ಪ್ರತಿ ಒಂದು ಸುಮಾರು 130 ಓಟಿಟಿ ಪ್ಲಾಟ್ಫಾರ್ಮ್ ಇದೆ ಸಣ್ಣ ಪಣ್ಣವೆಲ್ಲವೂ ಸೇರಿಸಿದ್ದೀನಿ ಇದು ಹೆಂಗ್ ಫಂಕ್ಷನ್ ಆಗುತ್ತೆ ಯಾವ ರೀತಿ ಇದನ್ನ ನಾವು ತಗೊಂಡು ಹೋಗ್ಬೋದು ಗ್ರೌಂಡ್ಗೆ ನಾವೇನ್ ಮಾಡಬೇಕು ನೀವೇನ್ ಮಾಡಬೇಕು ಇದರಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ನಿಮ್ಗೆ ಹೆಂಗ್ ಉಪಯೋಗ ಆಗುತ್ತೆ ನಮ್ಗೆ ಹೆಂಗ್ ಉಪಯೋಗ ಆಗುತ್ತೆ ಎಲ್ಲವೂ ಹೇಳ್ತೀನಿ ಆ ಈ ಫಂಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಈ ಆಪ್ ಹೆಂಗ್ ವರ್ಕ್ ಆಗುತ್ತೆ ನಾವು ಎಷ್ಟು ಈಸಿ ಇದೆ ಯಾವ ತರ ಮಾಡಬಹುದು ಇಲ್ಲ ಇನ್ನೇನಾದ್ರು ಮಾಡಬೇಕು ಅಂದ್ರೂ ಸೊ ರೆಡಿ ನಾವು ರೆಡಿ ಇದೀವಿ ಅದನ್ನ ಈಗ ನಿಮ್ ಗ್ರೌಂಡ್ ಲೇಟ್ ಇಲ್ಲಿ ನಮಗೆ 70-80% ಗ್ರೌಂಡ್ ಲೇಟ್ ಗೊತ್ತಿದ್ರೆ 100% ಗೊತ್ತಿರುತ್ತೆ ಯಾಕಂದ್ರೆ ದಿನ ಇಡೀ ದಿವಸ ಗ್ರೌಂಡ್ ಇರೋರು ಆ ಗ್ರೌಂಡ್ ಜನ ಯಾವ ತರ ಕೇಳ್ತಾರೆ ನಮ್ಗೆ ಯಾವ ತರ ಬೇಕು ಅನ್ನೋದಕ್ಕೂ ನಾವು ಆಲ್ಟರ್ ಆಗಕ್ಕೆ ರೆಡಿ ಇದೀವಿ ಸೊ ಇದು ವಿಚಾರ ಡೆವಲಪ್ಮೆಂಟ್ ಸೈಡ್ ಎಲ್ಲ ನಾನು ನೋಡ್ತೀನಿ ಓಕೆ ಮತ್ತೆ ರಿಲೇಶನ್ಶಿಪ್ ಮೀನ್ಸ್ ಆಪರೇಟರ್ಸ್ ಜೊತೆ ಮ್ಯಾಕ್ಸಿಮಮ್ ನಾನು ಆಪರೇಟರ್ಸ್ ಜೊತೆ ಮಾತಾಡೋದು ಅವ್ರ ಇಶ್ಯೂಸ್ ಏನಿದೆ ಅದೆಲ್ಲ ನೋಡೋದು ನಾನು ಮಾಡ್ತೀನಿ ಸೊ ಇವಾಗ ವೆಂಕಟೇಶ್ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲೈಕ್ ಯಾವ ತರ ಗ್ರೌಂಡ್ ಅಲ್ಲಿ ಇದೆ ಲೈಕ್ ಜಿಯೋ ಏನ್ ಕೊಡ್ತಾ ಇದ್ದಾನೆ ಸೊ ಮೇನ್ ಕಾಂಪಿಟೇಷನ್ ನಿಮ್ಗೆಲ್ಲ ಜಿಯೋ ಇದೆ ಇವಾಗ ಏರ್ಟೆಲ್ ಇದೆ ಓಕೆ ಸೊ ಅವರು ಹಾರ್ಡ್ವೇರ್ ಫ್ರೀ ಕೊಡ್ತಾ ಇದ್ದಾರೆ ಅವ್ರ ಪ್ಯಾಕೇಜಸ್ ಇದು ಕೊಡ್ತಾ ಇದ್ದಾರೆ 500 ಚಾನೆಲ್ಸ್ ಕೊಡ್ತಾ ಇದ್ದಾರೆ ಓ ಟಿ ಟಿ ಕೊಡ್ತಾ ಇದ್ದಾರೆ ಇದೆಲ್ಲ ಒಂದ್ ಸ್ವಲ್ಪ ಇದಾಗಿದೆ ಸೊ ಕಾಂಪಿಟೇಷನ್ ಸೊ ಅದೇ ತರ ನಾವು ಏನ್ ಮಾಡಿದೀವಿ ಇವಾಗ ಪ್ಯಾಕೇಜಸ್ ಎಲ್ಲ ಡಿಸೈನ್ ಮಾಡಿದೀವಿ ಓಕೆ ಲೈಕ್ ಅವ್ರು ಯಾವ ತರ ಕೊಡ್ತಾ ಇದಾರೆ ಸೇಮ್ ಅದೇ ತರ ಲೈಕ್ ಎಲ್ಲ ಓ ಟಿ ಟಿಸ್ ಕೊಡ್ತಾ ಇದೀವಿ ಐಪಿ ಟಿವಿ ಕೊಡ್ತಾ ಇದೀವಿ ಮತ್ತೆ ಇಂಟರ್ನೆಟ್ ಕೊಡ್ತಾ ಇದೀವಿ ಅದ್ರ ಜೊತೆಲಿ ಆಂಡ್ರಾಯ್ಡ್ ಬಾಕ್ಸ್ ಇದೆ ಆಂಡ್ರಾಯ್ಡ್ ಬಾಕ್ಸ್ ಕೊಡ್ತಾ ಇದೀವಿ ಇದ್ರ ಜೊತೆಲಿ ನಾವು ಇನ್ನೂ ಮೆನಿ ಸರ್ವಿಸಸ್ ಲೈಕ್ ನಮ್ಮ ಹತ್ರ ವಾಯ್ಸ್ ಸರ್ವಿಸ್ ಇದೆ ಓಕೆ ನಾವೇ ಅವ್ರು ಡೆವಲಪ್ ಮಾಡಿರೋ ವಾಯ್ಸ್ ಸರ್ವರ್ ಓಕೆ ಯಾವ ಮೇಲೆ ಡಿಪೆಂಡೆನ್ಸಿ ಇಲ್ಲ ಏನೂ ಇಲ್ಲ ಓಕೆ ಸೊ ವಾಯ್ಸ್ ಸರ್ವರ್ ಎಲ್ಲ ನಾವೇ ಓನ್ ಡೆವಲಪ್ ಮಾಡಿರೋದು ಮತ್ತೆ ಇದೆಲ್ಲ ಕಂಪ್ಲೀಟ್ ಸಾಫ್ಟ್ವೇರ್ ಮತ್ತೆ ಬಾಕ್ಸ್ ಕರ್ನಾಲ್ ಎಲ್ಲ ಡೆವಲಪ್ಮೆಂಟ್ ಇನ್ ಹೌಸ್ ಡೆವಲಪ್ಮೆಂಟ್ ಓಕೆ ಬ್ಯಾಂಗ್ಳೂರ್ ಅಲ್ಲೇ ಹೆಡ್ ಆಫೀಸ್ ಇರೋದು ಬ್ಯಾಂಗ್ಳೂರ್ ಅಲ್ಲೇ ಎಲ್ಲ ಡೆವಲಪರ್ಸ್ ಅಲ್ಲೇ ಡೆವಲಪ್ ಮಾಡ್ತಾ ಇರೋದು ಸೊ ಈ ಸಾಫ್ಟ್ವೇರ್ ಎಲ್ಲ ಕಂಪ್ಲೀಟ್ ಐಪಿ ಟಿವಿ ಮಾಡಿದೀವಿ ಮತ್ತೆ ಬಾಕ್ಸ್ ಕರ್ನಲ್ ಬರೀತಾ ಇದೀವಿ ಸೊ ಮುಂಚೆ ಎಲ್ಲ 5-6 ಇಯರ್ಸ್ ಬ್ಯಾಕ್ ಎಲ್ಲ ಚೈನೀಸ್ ಮೇಲೆ ಎಲ್ಲ ಡಿಪೆಂಡೆನ್ಸ್ ಇತ್ತು ಇವಾಗ ಏನು ಡಿಪೆಂಡೆನ್ಸ್ ಇಲ್ಲ ಇವಾಗೆಲ್ಲ ನಾವೇ ಕಸ್ಟಮೈಸ್ ಎಲ್ಲ ಮಾಡಿ ನಾವು ಮಾಡಿದೀವಿ ಲೈಕ್ ಯಾವ ತರ ನಮಗೆ ಲಾಂಚರ್ ಬೇಕು ಯಾವ ತರ ಡಿಸೈನ್ ಬೇಕು ಯಾವ ತರ ಪ್ಯಾಕೇಜಸ್ ನಾವು ಮಾಡ್ಕೋಬೇಕು ಅದೆಲ್ಲ ಕಂಪ್ಲೀಟ್ಲಿ ಕಸ್ಟಮೈಸಬಲ್ ಓಕೆ ಸೊ ಈ ಬಾಕ್ಸ್ AOSP ಗೂಗಲ್ ಬಾಕ್ಸ್ ಅಲ್ಲ ಸೊ ಗೂಗಲ್ ಅಂದ್ರೆ ನಾವೆಲ್ಲ ಗೂಗಲ್ ಕೇಳಬೇಕಾಗುತ್ತೆ ಸೊ ಅವ್ರು ಏನ್ ಹೇಳ್ತಾರೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ಬೇಕಾಗತ್ತೆ ನಾವು ಓಕೆ ಸೊ ಬಟ್ ಇಲ್ಲ ಆ ತರ ಏನು ಇಲ್ಲ ನಮ್ಮ ಆಪರೇಟರ್ ಸಜೆಷನ್ ಏನ್ ಮಾಡ್ತಾರೆ ಅವ್ರಿಗೆ ಯಾವ ತರ ಚೇಂಜಸ್ ಬೇಕು ಯಾಕಂದ್ರೆ ಆಪರೇಟರ್ಸ್ ಗ್ರೌಂಡ್ ಅಲ್ಲಿ ಇರೋದು ಓಕೆ ಅವ್ರಿಗೆ ಗೊತ್ತಿರುತ್ತೆ ಕಸ್ಟಮರ್ಸ್ ಗೆ ಏನ್ ಬೇಕು ಅಂತ ಓಕೆ ಸೊ ಆ ಬೇಸ್ ಮೇಲೆ ಪ್ಲಾನ್ಸ್ ಡಿಸೈನ್ ಮಾಡೋದಿರ್ಲಿ ಮತ್ತೆ ಈ ಬಾಕ್ಸಸ್ ಅಲ್ಲಿ ಇದು ಫೀಚರ್ಸ್ ಓಕೆ ವಾಯ್ಸ್ ಅದೆಲ್ಲ ಯಾವ ತರ ಪ್ಯಾಕೇಜಸ್ ಮಾಡ್ಬೇಕು ಅದೆಲ್ಲ ಆಪರೇಟ್ ಬೇಸ್ಡ್ ಆನ್ ಆಪರೇಟರ್ ಸಜೆಷನ್ ಮೇಲೆ ನಾವು ಇದು ಮಾಡಿರೋದು ಪ್ರೆಸೆಂಟ್ಲಿ ನಮ್ಮ ಹತ್ರ 450-500 ಆಪರೇಟರ್ಸ್ ಕರ್ನಾಟಕದಲ್ಲಿ ಇದೆ ಇವಾಗ ಪ್ರೆಸೆಂಟ್ಲಿ ಓಕೆ ವಿತ್ ಇಂಟರ್ನೆಟ್ ಐಪಿ ಟಿವಿ ಎಲ್ಲ ಓಕೆ ಸೊ ನಾವಿವಾಗ ಔಟ್ ಸೈಡ್ ಕರ್ನಾಟಕ ಐಪಿ ಟಿವಿ ಮಾಡಿದೀವಿ ಲೈಕ್ ಮುಂಬೈ ಅಲ್ಲಿ ಮಾಡಿದೀವಿ ಕೋಲ್ಕತ್ತಾ ಅಲ್ಲಿ ಮಾಡಿದೀವಿ ಮತ್ತೆ ಗುಜರಾತ್ ಅಲ್ಲಿ ಸೊ ಮೆನಿ ಲೊಕೇಶನ್ಸ್ ಅಲ್ಲಿ ಎಲ್ಲ ಐಪಿ ಟಿವಿ ತುಂಬಾ ರಿಕ್ವೈರ್ಮೆಂಟ್ ಇದೆ ಸೊ ಅಲ್ಲೆಲ್ಲ ಪ್ರೆಸೆಂಟ್ಲಿ ಟೆಸ್ಟಿಂಗ್ ಎಲ್ಲ ಆಗಿದೆ ಸೊ ಪ್ರೆಸೆಂಟ್ಲಿ ಎಲ್ಲ ಕಂಪ್ಲೀಟ್ಲಿ ವರ್ಕಿಂಗ್ ಇದೆ ಓಕೆ ಸೊ ನಾನಿವಾಗ ಈ ಐಪಿ ಟಿವಿ ಯಾವ ತರ ರಿಜಿಸ್ಟ್ರೇಷನ್ ಮಾಡೋದು ಬಾಕ್ಸ್ ರಿಜಿಸ್ಟ್ರೇಷನ್ ಯಾವ ತರ ಮಾಡೋದು ಓಕೆ ಸೊ ಅದೆಲ್ಲ ಒನ್ ಬೈ ಒನ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಈ ಇದ್ರಲ್ಲಿ ನಾವೇನ್ ಮಾಡಿದೀವಿ ಸಾಫ್ಟ್ವೇರ್ ನಮ್ದೇ ನಾವು ಆಪರೇಟರ್ಗೆ 2 ಅಪ್ಲಿಕೇಶನ್ ಕೊಡ್ತಾ ಇದೀವಿ ಒಂದು ಮೊಬೈಲ್ ಅಪ್ಲಿಕೇಶನ್ ಕೊಡ್ತೀವಿ ಒಂದು ವೆಬ್ ಅಪ್ಲಿಕೇಶನ್ ಕೊಡ್ತೀವಿ ಓಕೆ ಅದೇ ತರ ಕಸ್ಟಮರ್ಗೆ ಏನ್ ಮಾಡ್ತಾ ಇದೀವಿ ಕಸ್ಟಮರ್ಗೂ 2 ಅಪ್ಲಿಕೇಶನ್ ಒಂದು ಮೊಬೈಲ್ ಅಪ್ಲಿಕೇಶನ್ ಇನ್ನೊಂದು ವೆಬ್ ಅಪ್ಲಿಕೇಶನ್ ಕೊಡ್ತಾ ಇದೀವಿ ಯಾಕಂದ್ರೆ ಕಸ್ಟಮರ್ ಅವರೇ ಆನ್ಲೈನ್ ಪೇಮೆಂಟ್ ಮಾಡ್ಕೋಬಹುದು ಅವರೇ ಬಿಲ್ಸ್ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಸೊ ರಿನಿವಲ್ಸ್ ಎಲ್ಲ ಪ್ಲಾನ್ಸ್ KYC ಒಂದ್ ಮಾತ್ರ ನೀವು ಕಲೆಕ್ಟ್ ಮಾಡಬಹುದು ಓಕೆ ಸೊ ಪೇಮೆಂಟ್ ಸಿಸ್ಟಮ್ ಯಾವ ತರ ಮಾಡಿದ್ದೀವಿ ಓಕೆ ಅವರು ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗಿ ನಿಮ್ ನಿಮ್ ಅಕೌಂಟಿಗೆ ಎಲ್ಲ ಬರುತ್ತೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಒಂದೇ ಕಡೆ ಇತ್ತು ಸೊ ಆಪರೇಟರ್ಸ್ ಸಜೆಷನ್ ಏನಿತ್ತು ಅಮೌಂಟ್ ಎಲ್ಲ ಬಿಬಿಎನ್ಎಲ್ ಇದ್ರೆ 1 ಮಂತ್ ಸೊ ನಾವೇನ್ ಮಾಡೋದು ಅಂತ ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಆಟೋಮೆಟಿಕ್ ಪೇಮೆಂಟ್ ಮಾಡಿದ ತಕ್ಷಣ 24 ಅವರ್ಸ್ ಅಲ್ಲಿ ಆಪರೇಟರ್ ಅಕೌಂಟ್ಸ್ ಸೆಟಲ್ ಮಾಡ್ತಾ ಇದೀವಿ ಸೊ ಆಪರೇಟರ್ ಕಮಿಷನ್ ಏನಿರುತ್ತೆ ಡೈರೆಕ್ಟ್ ಆಪರೇಟರ್ಗೆ ಹೋಗುತ್ತೆ ಬಿಬಿಎನ್ಎಲ್ ಕಮಿಷನ್ ಏನಿದೆ ಅದೇ ಬಿಬಿಎನ್ಎಲ್ ಬರುತ್ತೆ
ಮತ್ತೆ ವ್ಯಾಲೆಟ್ ಸಿಸ್ಟಮ್ ಮಾಡಿದೀವಿ ನಾವು ನಮ್ಮ ಓನ್ ಸಾಫ್ಟ್ವೇರ್ ಅಲ್ಲಿ. ಸೊ ಆ ವ್ಯಾಲೆಟ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಮ್ ಶೇರ್ ಏನಿದೆ ಅದು ಮಾತ್ರ ಡಿಡಕ್ಟ್ ಆಗುತ್ತೆ. ಸೊ ಆಲ್ರೆಡಿ ನೀವೆಲ್ಲ ಅವೇ ಇದೀರ ಆ ವ್ಯಾಲೆಟ್ ಸಿಸ್ಟಮ್ ಇಂದ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಡಿದೀವಿ. ವಾರ್ನಿಂಗ್ ಕೊಡ್ತಾರೆ, ಆಮೇಲೆ ಪ್ರಾಬ್ಲಮ್ಸ್ ಆಗೋದು ಜಾಸ್ತಿ ಇದಾಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದೀವಿ, ನಾವು ಮೊಬೈಲ್ ಅಲ್ಲಿ ಕೊಟ್ಟಿದೀವಿ. ಮೊಬೈಲ್ ಅಲ್ಲೇ ಆಪರೇಟರ್ ಕಸ್ಟಮರ್ ಮನೆ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನಾಗುತ್ತೆ, ನಾವು ಅಲ್ಲಿಂದ ಲ್ಯಾಟ್ ಲೋನ್ ಕಲೆಕ್ಟ್ ಮಾಡ್ತಾ ಇದೀವಿ. ಓಕೆ, ಕಸ್ಟಮರ್ ಮನೆ ಎಲ್ಲಿದೆ ಅಂತ ಲ್ಯಾಟ್ ಲೋನ್ ಕಲೆಕ್ಟ್ ಮಾಡ್ತಾ ಇದೀವಿ. ಲ್ಯಾಟ್ ಲೋನ್ ಏನಿ ಕಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಒಂದು ಟಿಕೆಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದೀವಿ. ಓಕೆ, ಟಿಕೆಟ್ ಸಿಸ್ಟಮ್. ಸೊ ಎಲ್ಲ ಕಂಪ್ಲೇಂಟ್ಸ್ ಕಂಪ್ಲೀಟ್ ಕಸ್ಟಮರ್ ಏನೇ ಕಂಪ್ಲೇಂಟ್ ಇದ್ರು ಟಿಕೆಟ್ ಬೇಸ್ ಮೇಲೆ ವರ್ಕ್ ಆಗೋದು. ಅವರು ಕಸ್ಟಮರ್ ಟಿಕೆಟ್ ರೈಸ್ ಮಾಡ್ತಾರೆ. ಓಕೆ, ಸೊ ಆ ಟಿಕೆಟ್ ಪರ್ಟಿಕ್ಯುಲರ್ ಇಂಜಿನಿಯರ್ಸ್ ಗೆಲ್ಲ ಅಸೈನ್ ಆಗುತ್ತೆ. ಸೊ ಅಸೈನ್ ಆದ ನಂತರ ಯಾವ ಇಂಜಿನಿಯರ್ ಟಿಕೆಟ್ ಪಿಕ್ ಮಾಡ್ತಾರೆ ಅವ್ರು ಆ ಇಂಜಿನಿಯರ್ ಗೆ ಅಸೈನ್ ಆಗುತ್ತೆ. ಆಮೇಲೆ ಕಸ್ಟಮರ್ ಎಸ್ ಎಂ ಎಸ್ ಹೋಗುತ್ತೆ, ನೋಟಿಫಿಕೇಶನ್ ಹೋಗುತ್ತೆ. ಸೊ ಈ ಕಂಪ್ಲೀಟ್ ಸಿಸ್ಟಮ್. ಓಕೆ, ಮತ್ತೆ ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ಬೇಕಂದ್ರೆ ಇಂಜಿನಿಯರಿಂಗ್ ಈಸಿ ಇರುತ್ತೆ. ಕಸ್ಟಮರ್ ಮನೆ ಎಲ್ಲಿದೆ, ಲ್ಯಾಟ್ ಲಾಂಗ್ ಇರೋದಕ್ಕೋಸ್ಕರ. ಸೊ ನಮ್ದೆ ಮ್ಯಾಪ್ ಸರ್ವರ್ ಎಲ್ಲ ಇದೆ. ಓಕೆ, ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗಕ್ ಈಸಿ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡಿದೀವಿ, ನಾವು ಈ ಸಿಆರ್ಎಂ ಅನ್ನ ಮೊಬೈಲ್ ಅಲ್ಲಿ ಮಾಡಿದೀವಿ. ಸೊ ಮೊಬೈಲ್ ಅಲ್ಲಿ ರಿಜಿಸ್ಟ್ರೇಷನ್ ಫಸ್ಟ್ ಯೂಸರ್ ನೇಮ್ ಅಂತ ಆಪ್ಷನ್ ಇದೆ ಅಲ್ಲಿ. ಯೂಸರ್ ನೇಮ್ ಕಸ್ಟಮರ್ ಗೆ ಏನ್ ಬೇಕೋ ಆ ಯೂಸರ್ ನೇಮ್ ನೀವು ಚೂಸ್ ಮಾಡಬಹುದು. ಓಕೆ, ಬಟ್ ಬೈ ಡಿಫಾಲ್ಟ್ ಏನು ಯೂಸರ್ ನೇಮ್ ಇರಲ್ಲ. ಯೂಸರ್ ನೇಮ್ ಚೂಸ್ ಮಾಡಿ ನೀವು ವ್ಯಾಲಿಡೇಟ್ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐಡಿ, ಮೊಬೈಲ್ ನಂಬರ್, ಇದೆಲ್ಲ ಮ್ಯಾಂಡೇಟರಿ ಇರುತ್ತೆ. ಓಕೆ, ಕೆವೈಸಿ ಅಲ್ಲಿ ಕೆವೈಸಿ ನೀವು ಕಲೆಕ್ಟ್ ಮಾಡ್ತಿರಲ್ಲ, ಅವಾಗ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್ ಎಲ್ಲ ಮ್ಯಾಂಡೇಟರಿ ಇರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್, ಪಾಸ್ವರ್ಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೆಲವರು 1 2 3 4 5 6 ಆಮೇಲೆ ಪಾಸ್ವರ್ಡ್ ಈ ತರ ಎಲ್ಲ ಜನರಲ್ ಪಾಸ್ವರ್ಡ್ ಕೊಡ್ತಿದ್ರು. ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತಿತ್ತು, ಬೇರೆ ಅವ್ರದ್ದು ಹ್ಯಾಕ್ ಆಗೋದು ಅಲ್ಲೆಲ್ಲ. ಸೊ ಅದಕ್ಕೆ ಏನ್ ಮಾಡಿದೀವಿ, ಇದೆಲ್ಲ ರೆಸ್ಟ್ರಿಕ್ಟ್ ಮಾಡಿದೀವಿ. ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು, ಮತ್ತೆ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಂಡೇಟರಿ ಇದೆ. ನೆಕ್ಸ್ಟ್ ನೋಡಿ, ನಾನು ಹೇಳ್ತೀನಿ ಲ್ಯಾಟ್ ಲಾಂಗ್ ಕಲೆಕ್ಟ್ ಮಾಡ್ತಾ ಇದೀವಿ ಅಂತ. ಓಕೆ, ಲ್ಯಾಟ್ ಲಾಂಗ್ ಯಾವ ತರ ಕಲೆಕ್ಟ್ ಮಾಡ್ತಾ ಇದೀವಿ, ಆ ಇನ್ಸ್ಟಾಲೇಷನ್ ಅಡ್ರೆಸ್ ಇದೆಯಲ್ಲ, ಅಲ್ಲಿ ಗೆಟ್ ಕರೆಂಟ್ ಅಡ್ರೆಸ್ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾಪ್ ಓಪನ್ ಆಗುತ್ತೆ. ಓಕೆ, ಆ ಮ್ಯಾಪ್ ಅಲ್ಲಿ ಬೈ ಡಿಫಾಲ್ಟ್ ಆಟೋಮೆಟಿಕ್ ಅಲ್ಲಿಂದಾನೆ ಲ್ಯಾಟ್ ಲಾಂಗ್ ತಗೊಳುತ್ತೆ. ಅದಾದ್ಮೇಲೆ ಬಿಲ್ಲಿಂಗ್ ಅಡ್ರೆಸ್ ಏನಾದ್ರೂ ಡಿಫ್ರೆಂಟ್ ಇದೆ, ಕೆಲವ್ರದ್ದು ಇರುತ್ತೆ, ಕೆಲವು ಕಸ್ಟಮರ್ ಇನ್ಸ್ಟಾಲೇಷನ್ ಅಡ್ರೆಸ್ ಡಿಫ್ರೆಂಟ್, ಬಿಲ್ಲಿಂಗ್ ಅಡ್ರೆಸ್ ಡಿಫ್ರೆಂಟ್ ಇರುತ್ತೆ. ಸೊ ಆ ಕೇಸ್ ಅಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಬೇರೆ ಇದ್ರೆ ಚೇಂಜ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಅದೇ ಕಾಪಿ ಮಾಡಬಹುದು. ಇಂಗ್ಲಿಷ್ ಬರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಇವೆಲ್ಲ ಇರುತ್ತೆ ತಲೆಯಲ್ಲಿ, ಅದನ್ನೆಲ್ಲ ತಿದ್ಬಿಡಿ. ಜಸ್ಟ್ ಅಲ್ಲಿ ಮೈಕ್ ಇರುತ್ತೆ, ಮೊಬೈಲ್ ಅಲ್ಲೇ ಆ ಸಾಫ್ಟ್ವೇರ್ ಹೇಗಿದೆ ಅಂದ್ರೆ, ಉದಾಹರಣೆಗೆ ಮೈಕ್ ಅಲ್ಲಿ ನೀವ್ ಏನ್ ಹೆಸರು ಹೇಳ್ತೀರಾ ಆ ಹೆಸರು ಟೈಪ್ ಆಗುತ್ತೆ. ನೀವು ಕಸ್ಟಮರ್ ಬಂದಿರ ಹೋಮ್ವರ್ಕ್ ಆಗುತ್ತಪ್ಪ, ಸ್ಪೆಲ್ಲಿಂಗ್ ಇಲ್ಲ, ನಮ್ ಬರಲ್ಲ, ನಮ್ ಕಲ್ತಿಲ್ಲ, ನಾವು ಮಾಡಕ್ ಆಗಲ್ಲ ಅನ್ನೋದಿಲ್ಲ ಇಲ್ಲಿ. ಈಸಿ ಟು ಪ್ಲೇ, ನಾವು ಬರೀ ಹೆಸರು ಸಾಕು ಆ ಟೈಪ್ ಆಗುತ್ತೆ, ಅಡ್ರೆಸ್ ಹೇಳಿದ್ರೆ ಸಾಕು ಟೈಪ್ ಆಗುತ್ತೆ. ಈ ಸಾಫ್ಟ್ವೇರ್ಗೆ ಮಲ್ಟಿಕಾಸ್ಟ್, ಅದು ಆಂಡ್ರಾಯ್ಡ್ ಅಲ್ಲಿ ಹೆಂಗ್ ಬೇಕಾದ್ರೂ ವರ್ಕ್ ಹಂಗೆ ಮಲ್ಟಿಕಾಸ್ಟ್ ಅಂದ್ರೆ ಎಲ್ಲಾ ರೀತಿ. ಈಗ ಎಲ್ ಜಿ ತಗೊಂಡ್ರೆ ಬೇರೆ ಸಾಫ್ಟ್ವೇರು, ಸ್ಯಾಮ್ಸಂಗ್ ತಗೊಂಡ್ರೆ ಬೇರೆ ಸಾಫ್ಟ್ವೇರು, ಇದೆಲ್ಲ ಪ್ಯಾನಾಸೋನಿಕ್ ತಗೊಂಡ್ರೆ ಬೇರೆ ಸಾಫ್ಟ್ವೇರ್ ಇರುತ್ತೆ. ಎಲ್ಲ ಮಲ್ಟಿಕಾಸ್ಟ್ ಅಂದ್ರೆ ಎಲ್ಲ ಸಾಫ್ಟ್ವೇರ್ ವರ್ಕ್ ಆಗಬೇಕು, ಅದನ್ನ ಮಲ್ಟಿಕಾಸ್ಟ್ ಅಂತ ಹೇಳ್ಬಿಟ್ಟು ಆ ಸಾಫ್ಟ್ವೇರ್ ಮೊಬೈಲ್ ಯಾವುದೇ ಇರಲಿ, ನಾವು ಸುಮ್ಮನೆ ಮೈಕ್ ಅಲ್ಲಿ ಇಟ್ಕೊಂಡು ಹೇಳಿದ್ರೆ ಸಾಕು ಅದು ವರ್ಕ್ ಆಗಬೇಕು. ಪ್ಲಸ್ ಯಾವುದೇ ರೀತಿ ಒನ್ ಟು ಒನ್ ಚೇಂಜ್ ಆಗಿರಲ್ಲ, ಪಕ್ಕದ ಆಪರೇಟರ್ಗೂ ಚೇಂಜ್ ಆಗಲ್ಲ, ಅವರು ನಮ್ದೇ ಆಪರೇಟರ್, ಇವರು ನಮ್ದೇ ಆಪರೇಟರ್ ಅಂದ್ರೆ ಚೇಂಜ್ ಆಗಲ್ಲ. ನೀವು ರಿಲೀಸ್ ಮಾಡಬೇಕು ನಿಮ್ಮ ಆಪ್ ಇಂದ, ಅವ್ರು ರಿಲೀಸ್ ಮಾಡಬೇಕು ಅವ್ರ ಆಪ್ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಬೇಕು, ಆವಾಗಲೇ ಕರೆಕ್ಟ್ ಆಗುತ್ತೆ. ಆಕ್ಟಿವೇಟ್ ಮಾಡಿದ್ರು 3 ತಿಂಗಳು, ಸ್ಟಾರ್ಟಿಂಗ್ 3 ತಿಂಗಳು, ನಿಮಗೂ ದುಡ್ಡು ಬರಲ್ಲ, ನಮಗೂ ದುಡ್ಡು ಬರಲ್ಲ. ನೀವು ತಗೊಳಂತ ಕಸ್ಟಮರ್ ಹತ್ರ ತಗೊಂಡಿರೋ ದುಡ್ಡನ್ನ ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಕಳ್ಸಿಬಿಡ್ತೀವಿ. ನಾವು ನಿಮಗೆ ಈ ಬಾಕ್ಸ್, ರೌಟ್ರು, ಕಾಫಿ ಎರಡೂ ನಿಮಗೆ ಹಂಗೆ ಕೊಡ್ತೀವಿ. ನೀವು ಕಸ್ಟಮರ್ ಹತ್ರ ಏನು ತಗೊಂತೀರ ಪ್ಯಾಕೇಜ್ ದುಡ್ಡು, ಯಾವುದೇ ಪ್ಯಾಕೇಜ್ ಇರಲಿ, 3 ಮಂತ್ಸ್ ನಿಮಗೂ ಬರಲ್ಲ ನಮಗೂ ಬರಲ್ಲ, ಹಾರ್ಡ್ವೇರ್ ಹೋಗುತ್ತೆ. ಇದು 2,800 ರೂಪಾಯಿ ಕಾಸ್ಟು, ಇದು 1,360 ರೂಪಾಯಿ ಕಾಸ್ಟು. ಸೊ ಎರಡೂ ಆಂಡ್ರಾಯ್ಡ್ ಬಾಕ್ಸು, ಒಂದು ಓಎನ್ಟಿ ಬಾಕ್ಸ್, ಎರಡೂ ಆಪರೇಟರ್ ಎಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. 3 ಮಂತ್ಸ್, ಈ ತಿಂಗಳು 10 ಕಲೆಕ್ಷನ್ ಹಾಕಿಕೊಳ್ಳಿ, 10 ಕಲೆಕ್ಷನ್ ಅಂತ 3 ತಿಂಗಳು ಬರಲ್ಲ, ನೆಕ್ಸ್ಟ್ ಮಂತ್ ಒಂದು 10 ಕಲೆಕ್ಷನ್ ಹಾಕಿಕೊಳ್ಳಿ, ಆ 10 ಕಲೆಕ್ಷನ್ 3 ತಿಂಗಳು ಬರಲ್ಲ. 4ನೇ ತಿಂಗಳಿಂದ ನಿಮಗೆ ಇಲ್ಲಿ ಈಗ 470+ GST, 590 590 ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಬಿಲ್ಲೆ, ಪ್ರತಿಯೊಂದು ಜಿ ಎಸ್ ಟಿ ಬಿಲ್ಲೆ, ವಿತೌಟ್ ಜಿ ಎಸ್ ಟಿ ಬಿಲ್, ವಿತೌಟ್ ಯಾವುದೂ ಇಲ್ಲ. ಆನ್ಲೈನ್ ನಿಮಗೆ ಜನರೇಟ್ ಆಗುತ್ತೆ, ಆನ್ಲೈನ್ ನಿಮಗೆ ಬಿಲ್ ಸಿಗುತ್ತೆ, ಎಲ್ಲವೂ ಆನ್ಲೈನ್ ಸಿಗುತ್ತೆ, ಆನ್ಲೈನ್ ರೀಚಾರ್ಜ್ ಮಾಡ್ಕೋಬಹುದು. ಸಾಧಿಕ ಅವ್ರು ಹೇಳಿದಾಗ ಆಗಲೇ ಕಸ್ಟಮರ್ ರೀಚಾರ್ಜ್ ಮಾಡ್ತಿದ್ದಂಗೆ
ನಾಲ್ಕನೇ ತಿಂಗಳಿಂದ ಮೂರು ತಿಂಗಳು ನಿಮಗೆ ಯಾವುದೇ ರೀತಿ ನಿಮಗೂ ಬರಲ್ಲ ನಮಗೂ ಬರಲ್ಲ ಬಿಬಿಎಲ್ಗೂ ಹೋಗಲ್ಲ ಡೈರೆಕ್ಟ್ ಹಾರ್ಡರ್ಗೆ ಹೋಗುತ್ತೆ ಕಾಸು ನಾಲ್ಕನೇ ತಿಂಗಳಿಂದ ನಾವು ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಅಮೌಂಟು ಎಕ್ಸಾಂಪಲ್ಲು 590 590ಲಿ ಜಿ ಎಸ್ ಟಿ ಬಿಟ್ಟರೆ 472 ಆಗುತ್ತೆ 472ಲಿ ನಿಮಗೆ 200 ಇನ್ನೂರ ಜಿಲ್ಲ 204 ರೂಪಾಯಿ 207 ರೂಪಾಯಿ ಸಿಗುತ್ತೆ ಪರ್ ಆಪರೇಟರ್ಗೆ 50 ಅದರಲ್ಲಿ 50 MBPS 18 ಟ್ಯಾಪು 450 ಚಾನೆಲ್ಸು ಪ್ಲಸ್ ಒಂದು ಪ್ಯಾಕೇಜು ಒಂದು ಪ್ಯಾಕೇಜ್ ಯಾವ್ದನ್ನ ಹಾಕೊಳ್ಳಿ ಕನ್ನಡ ಹಾಕೊಳ್ಳಿ ತೆಲುಗು ಹಾಕೊಳ್ಳಿ ತಮಿಳ್ ಹಾಕೊಳ್ಳಿ ಹಿಂದಿ ಹಾಕೊಳ್ಳಿ ಮರಾಠಿ ಹಾಕೊಳ್ಳಿ ಯಾವ್ದನ್ನ ಹಾಕೊಳ್ಳಿ ಒಂದು ಪ್ಯಾಕೇಜ್ ಎಲ್ಲ ಚಾನೆಲ್ಸ್ ಬರುತ್ತೆ ಕನ್ನಡ ಫುಲ್ಲು ಕನ್ನಡ ಅಷ್ಟು ತೆಲುಗು ಅಷ್ಟು ಹಿಂದಿ ಅಷ್ಟು ಹಿಂದಿಲಿ ಸಿ ಇರಲಿ ಕಲರ್ಸ್ ಇರಲಿ ಇನ್ನೊಂದಿರಲಿ ಹಿಂದಿ ಅಂದ್ರೆ ಹಿಂದಿ ಭಾಷೆಯಲ್ಲಿ ಎಷ್ಟು ಪೇಚಲ್ ಇದೆ ಅಷ್ಟು ಚಾನಲ್ ಬರುತ್ತೆ ತೆಲುಗು ಎಷ್ಟು ಪೇಚಲ್ ಇದೆ ಅಷ್ಟು ಚಾನಲ್ ಬರುತ್ತೆ ಹಿಂದಿಲಿ ಇನ್ನೊಂದೇನಪ್ಪ ಇನ್ನೊಂದು ಆ್ಯಡ್ ಮಾಡಿದೀವಿ ಅಂದ್ರೆ ಹಿಂದಿಲಿ ಮರಾಠಿ ಮಿಕ್ಸ್ ಮಾಡಿದೀವಿ ಉರ್ದು ಮಿಕ್ಸ್ ಮಾಡಿದೀವಿ ಒರಿಸ್ಸಾ ಮಿಕ್ಸ್ ಮಾಡಿದೀವಿ ಒಂದು ನಾಲ್ಕು ಭಾಷೆ ಒರಿಸ್ಸಾನೂ ಮಿಕ್ಸ್ ಮಾಡಿದ್ದೀವಿ ಹಿಂದಿಲಿ ಹಿಂದಿ ಪೂರ ಬರುತ್ತೆ ಪ್ಲಸ್ ಮರಾಠಿ ಬರುತ್ತೆ ಮರಾಠಿ ಪೂರ ಬರ್ತದೆ ಉರ್ದು ಪೂರ ಬರುತ್ತೆ ಹಿಂದಿ ಹಿಂದಿ ಪ್ಯಾಕೇಜಲ್ಲಿ ಒಂದೇ ಒಂದು ಪ್ಯಾಕೇಜಲ್ಲಿ ಫ್ರೀ ಟೈರ್ ಅಂತೂ 480 ಚಾನಲ್ ಫುಲ್ ಇರುತ್ತೆ ನಿಮಗೆ ಯಾವುದೇ ರೀತಿ ಇರಲ್ಲ ಎಲ್ಲ ಭಾಷೆ ಇರುತ್ತೆ ಕನ್ನಡ ತಮಿಳು ತೆಲುಗು ಹಿಂದಿ ಮರಾಠಿ ಗುಜರಾತ್ ಎಲ್ಲ ಭಾಷೆಗಳು ಫ್ರೀ ಟೈರ್ ಇರುತ್ತೆ ಇಂದು ಮಧ್ಯಾಹ್ನ 12 ಗಂಟೆಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಎಲ್ಲಾ ಕೇಬಲ್ ಆಪರೇಟರ್ಗಳೊಂದಿಗೆ ಎಸ್ಎಸ್ ಡಿಜಿಟಲ್ನ ಒಟಿಟಿ ಪ್ಲಾಟ್ಫಾರಂ ಕುರಿತು ಹೆಚ್ಚಿನ ಮಾಹಿತಿ ನೀಡುವ ಮೂಲಕ ಚರ್ಚಿಸಲಾಯಿತು ಡಿಸೆಂಬರ್ 2ರಂದು ಭಾಲ್ಕಿಯಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಹಾಗೂ ಲೋಕನಾಯಕ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಅವರು ತಿಳಿಸಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಕರ್ನಾಟಕ ಏಕೀಕರಣದ ಸೇನಾನಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವ ಅಧ್ಯಕ್ಷರು ಅಜಾತಶತ್ರು ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಶತಮಾನೋತ್ಸವ ಸಮಾರಂಭ ಹಾಗೂ ಲೋಕನಾಯಕ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಬೀದರ್ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ದಿನಾಂಕ 2 ಡಿಸೆಂಬರ್ 2023ರಂದು ಬೆಳಿಗ್ಗೆ ಭಾಲ್ಕಿಯ ಬಿಕೆಐಟಿ ಆವರಣದಲ್ಲಿ ಆಯೋಜಿಸಲಾಗಿದೆ ಡಿಸೆಂಬರ್ 2, 2023ರಂದು ಭಾಲ್ಕಿಯಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಹಾಗೂ ಲೋಕನಾಯಕ ಅಭಿನಂದನಾ ಗ್ರಂಥ ಸಮರ್ಪಣೆ ಈ ಒಂದು ಕುರಿತು ಇವತ್ತು ಕಲಬುರಗಿ ಜಿಲ್ಲೆ ಘಟಕ ಮತ್ತು ಭೀಮಣ್ಣ ಖಂಡ್ರೆಯ ಅಭಿಮಾನಿ ಬಳಗ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಮುಖಾಂತರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಕರ್ನಾಟಕದ ಏಕೀಕರಣದ ಸೇನಾನಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಗೌರವ ಅಧ್ಯಕ್ಷರು ಅಜಾತಶತ್ರು ಶತಾಯಿಷಿಗಳಾದಂಥ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಸಮಾರಂಭ ಹಾಗೂ ಲೋಕನಾಯಕ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಬೀದರ್ ಮತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸಂಯುಕ್ತ ರಾಷ್ಟ್ರದಲ್ಲಿ ಶನಿವಾರ ಡಿಸೆಂಬರ್ 2ರಂದು ಬೆಳಗ್ಗೆ ಬಾಲ್ಕಿಯ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಆವರಣದಲ್ಲಿ ಆಯೋಜಿಸಲಾಗಿದೆ ಇದೊಂದು ಕುರಿತು ಲಿಂಗೈಕ್ಯ ಶ್ರೀ ಹಾಂಗಲ್ ಕುಮಾರಸ್ವಾಮಿಯವರ ಸ್ಥಾಪಿಸಿದ ಮಹಾಸಭಾದ 20ನೇ ಅಧ್ಯಕ್ಷರಾಗಿ ಸಭಾದ ಸದಸ್ಯರ ಸಂಖ್ಯೆಯಲ್ಲಿ ಕೆಲವೇ 1000ದಿಂದ 1,00,000ಕ್ಕೆ ಹೆಚ್ಚಿಸಿ ಬೆಂಗಳೂರು ಹೃದಯ ಭಾಗದಲ್ಲಿರುವ ಸದಾಶಿವನಗರ ಸಭಾಕ್ಕೆ ಜಾಗ ಖರೀದಿಸಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಕಾರಣೀಭೂತರಾದಂಥ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಕಾರ್ಯಕ್ರಮ ಈ ಶುಭ ಸಂದರ್ಭದಲ್ಲಿ ಸಮಾಜದ ಖ್ಯಾತ ಸಾಹಿತಿಗಳು ಡಾಕ್ಟರ್ ಗುರು ಚನ್ನಬಸಪ್ಪ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಸಿದ್ಧಪಡಿಸಲಾಗಿರುವ ಲೋಕನಾಯಕ ಎಂಬ 860 ಪುಟಗಳ ಬೃಹತ್ ಅಭಿನಂದನಾ ಗ್ರಂಥ ಸಮರ್ಪಣೆ ಮಾಡಲಾಗುತ್ತೆ ಶ್ರೀ ಕ್ಷೇತ್ರ ಸುತ್ತೂರು ಸಂಸ್ಥಾನದ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸೇರಿದಂತೆ ನಾಡಿನ ವಿವಿಧ ಮಠಗಳ ಪೀಠಾಧಿಪತಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿರುವ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಈ ಭಾಗದ ಮುಸ್ತದ್ದಿ ನಾಯಕರಾದಂಥ ರಾಜ್ಯಸಭಾ ಪ್ರತಿಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯವರ
ನೇತೃತ್ವದಲ್ಲಿ ಸೇರಿದಂತ ಹಲವು ಸಚಿವರು ಶಾಸಕರು ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸಮಾಜದ ಎಲ್ಲಾ ಜಾತಿ ಜನವರ್ಗದ ಕಲ್ಯಾಣಕ್ಕಾಗಿ ವಂಚಿತರಿಗೆ ನ್ಯಾಯ ದೊರಕಿಸಲು ಅವಿರತ ಹೋರಾಟ ನಡೆಸಿದ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಸರ್ವಾಂಗಣ ಪ್ರಗತಿಗಾಗಿ ಸಮಾಜದ ಏಳಿಗೆಗೆ ಅಭೂತವಾಗಿ ನಿರಂತರವಾಗಿ ಶ್ರಮಿಸಿದ ಮಹಾನ್ ಚೇತನ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲ್ಯಾಣ ಕರ್ನಾಟಕದ ಕಣ್ಮಣಿ ಶ್ರೀ ಭೀಮಣ್ಣ ಖಂಡ್ರೆ ಅವರ ಶತಾಬ್ದಿಗೆ ಸಾಕ್ಷಿ ಆಗಬೇಕೆಂದು ತಮ್ಮ ಮೂಲಕ ನಾನು ಮನವಿ ಮಾಡಿ ಅವರ ಅಪ್ರತಿಮ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳನ್ನು ನಾವು ನೀವು ನೋಡಿದ್ದೀವಿ ರಾಜಕಾರಣಿ ಮತ್ತು ಸಮಾಜ ಸುಧಾರಕ ಮತ್ತು ನಮ್ಮ ವೀರ ಸಮಾಜಕ್ಕೆ ಒಂದು ಕಳೆಯನ್ನು ತಂದು ಕೊಟ್ಟಿರತಕ್ಕಂಥ ವ್ಯಕ್ತಿ ಬೆಂಗಳೂರಿನ ಹೃದಯದ ಮಧ್ಯಭಾಗದಲ್ಲಿ ಆಗಿನ ಕಾಲದಲ್ಲಿ ಸದಾಶಿವನಗರದಲ್ಲಿ ಮುಖ್ಯ ಹೆದ್ದಾರಿ ರಸ್ತೆಗೆ ಜಾಗವನ್ನು ತೆಗೆದುಕೊಂಡು ವೀರ ಸಮಯ ಮಹಾಸಭಾದ ಕಟ್ಟಡವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಹೈದರಾಬಾದ್ನಲ್ಲಿರ್ತಕ್ಕಂಥ ವೀರಶೈವ ಸಮಾಜದ ಸ್ಥಳವನ್ನು ಕೂಡ ಬೇರೆಯವರು ಕಸಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ದಿಟ್ಟವಾಗಿ ಇವರು ನಿಂತುಕೊಂಡು ಅದನ್ನು ಉಳಿಸಿಕೊಂಡು ಪಾದಯಾತ್ರೆ ಮೂಲಕ ಇಡೀ ತಾಲೂಕು ಸಂಚಾರ ಮಾಡಿ ಹಳ್ಳಿಯಲ್ಲಿ ಸಂಚಾರ ಮಾಡಿ ಹಿಂದಿನ ಸಾಕಷ್ಟು ಜನರಿಗೆ ತೆಗೆದುಕೊಂಡು ಸಮಾಜವನ್ನು ಸುಧಾರಣೆ ಮಾಡತಕ್ಕಂಥದ್ದು ಮತ್ತು ಈ ವೀರಶೈವ ಸಮಾಜವನ್ನು ಕಟ್ಟಿ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಈ ರಾಜ್ಯದ ಮಂತ್ರಿಗಳಾಗಿ ಯಾವುದೇ ಒಂದು ಸ್ಥಳದಲ್ಲಿ ಹೋದರೂ ಕೂಡ ಯಾವುದೇ ಸರ್ಕಾರಿ ಆತಿಥ್ಯವನ್ನು ಸ್ವೀಕಾರ ಮಾಡದೆ ಸ್ವಂತ ಖರ್ಚಿನಿಂದ ಹಣ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೈ ಶುದ್ಧದಿಂದ ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ 100 ವರ್ಷ ಆಯುಷ್ಯವನ್ನು ಅವರು ಪಡೆದಿರ್ತಕ್ಕಂಥ ವ್ಯಕ್ತಿಯ ಶತಾಯುಷಿ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವದ ಸಮಾರಂಭದ ಲೋಕನಾಯಕ ಅಭಿನಂದನ ಗ್ರಂಥ ಸಮರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಹಿರಿಯರು ಎಐಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಆಗಮಿಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಮಠಾಧೀಶರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸಾರಂಗ ಮಠದ ಪೂಜ್ಯರು ಅನೇಕ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಆ ಶತಾಯುಷಿಗಳಿರ್ತಕ್ಕಂಥ ಅವರ ಪುತ್ರನು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಸ್ತಹಸ್ತದಿಂದ ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ರೀತಿಯಿಂದ ಕಳಂಕ ಇಲ್ಲದೆ ಯಾವುದಾದ್ರೂ ಮನೆ ಸುದೀರ್ಘವಾಗಿ ಸುಮಾರು 50-60 ವರ್ಷಗಳಿಂದ ನಡೆದು ಬಂದಿರತಕ್ಕಂಥದ್ದು ಏಕೈಕ ವ್ಯಕ್ತಿ ಭೀಮಣ್ಣ ಖಂಡ್ರೆಯವರು ಅಂಥವರ ಒಂದು ಶತಾಯುಷ್ಯ ಮತ್ತು ಅವರ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ್ಕಿಗೆ ಜನ ಗುಲ್ಬರ್ಗದಿಂದಲೂ ಕೂಡ ನಾವು ಸಾಕಷ್ಟು ಜನರು ಇಲ್ಲಿಂದ ಹೋಗ್ತಾ ಇದ್ದಾರೆ ಹಾಂ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ 10,000 ಜನ ಇಲ್ಲಿ ಹೋಗ್ತಾರಂಥೇಳಿ ಭಾಳಷ್ಟು ಎಲ್ಲ ಕಡೆಯಿಂದ ಕೂಡ ನಾವು ಸಾಕಷ್ಟು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂಥೇಳಿ ತಮ್ಮೆಲ್ಲರ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ಅಲ್ಲಂಪ್ರಭು ಪಾಟೀಲ್ರವರೇ ಭೀಮಾಶಂಕರ್ ಬಿಲ್ಗುಂದಿಯವರೇ ಅಕ್ಕೋಣಿಯವರೇ ಹಿರೇಮಠವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಭೀಮಣ್ಣ ಖಂಡ್ರೆ ಅಂದರೆ ಸಮಾಜದ ಒಂದು ದೊಡ್ಡ ಶಕ್ತಿ ಯಾಕಂದರೆ ಭಾಳ ಮಂದಿ ತಮ್ಮ ರಾಜಕೀಯ ಜೀವನವನ್ನೇ ರಾಜಕೀಯ ಮುಡುಪಾಗಿಟ್ಟಿರ್ತಾರೆ ಆದರೆ ಭೀಮಣ್ಣ ಖಂಡ್ರೆ ಸಮಾಜಕ್ಕಾಗಿ ಅರ್ಧ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವರು ಭೀಮಣ್ಣ ಖಂಡ್ರೆಯವರು ಭೀಮಣ್ಣ ಖಂಡ್ರೆಯವರು 1944ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಿದರು ಹಾನಗಲ್ಲ ಕುಮಾರಸ್ವಾಮಿಗಳು 20ನೇ ಅಧ್ಯಕ್ಷರಾದರು ಇವರು 20ನೇ ಅಧ್ಯಕ್ಷರಾದ ಬಳಿಕ ಅವರು ಉನ್ನತವಾದ ಶಿಖರ ಕಟ್ಟಿದರೆ ಭೀಮಣ್ಣ ಖಂಡ್ರೆಯವರು ಬೆಂಗಳೂರಲ್ಲಿ ಜಾಗ ತಗೊಂಡು ಚಿನ್ನದ ಕಳಸ ಇಟ್ಟರು ಅದಕ್ಕೆ ಚಿನ್ನದ ಕಳಸ ಇಟ್ಟಂತೆ ಸೈಟ್ ತಗೊಂಡು ವೀರಶೈವ ವಿದ್ಯಾರ್ಥಿಗಳಿಗೆ ಯಾವ ಬಂದ ಅತಿಥಿಗಳಿಗೆ ತೊಂದರೆ ಆಗಬಾರದು ಅಂತ ವಸತಿ ಗೃಹವನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಸಮಾಜಕ್ಕಿಂತಲೂ ಯಾರು ದೊಡ್ಡವರಲ್ಲ ಸಮಾಜನೇ ದೊಡ್ಡದು ಅಂತ ತಿಳಿದುಕೊಂಡಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಒಂದು ಶತಮಾನೋತ್ಸವ ಬಹುತೇಕ ಇಂದಿನ ದಿನಮಾನಗಳಲ್ಲಿ ಶತಮಾನೋತ್ಸವ ಅಂತಂದರೆ ಅದು ಸಿದ್ಧಗಂಗಾ ಸ್ವಾಮಿಗಳ ಶತಮಾನೋತ್ಸವ ನೋಡಿದ್ದೇವೆ ಅದನ್ನು ಬಿಟ್ಟರೆ ಈ ಭಾಗದಲ್ಲಿ ನಮ್ಮ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವವನ್ನು ನಾವು ಕಣ್ಣಾರೆ ಕಾಣುತ್ತೇವೆ ಅದೇ ಒಂದು ಭಾಗ್ಯ ಅಂಥವರ ಕಾರ್ಯಕ್ರಮದಲ್ಲಿ ಲೋಕನಾಯಕ ಅಂತಕ್ಕಂಥ ಅಭಿನಂದನೆ ಗ್ರಂಥ ಜೊತೆಗೆ ಸುತ್ತೂರು ಶ್ರೀಗಳು ಹಿಡ್ಕೊಂಡು ನಾಡಿನ ಒಂದು 500 ಮಠಾಧೀಶರು ಅಲ್ಲಿ ಕೂಡ್ತಾ ಇದ್ದಾರೆ ಯಾಕಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಗೌರವ ಅಧ್ಯಕ್ಷರಾಗಿರುವುದರಿಂದ ಭೀಮಣ್ಣ ಖಂಡ್ರೆಯವರು ಇನ್ನೊಂದು ಜನಜಾಗೃತಿ ಎಂಥದ್ದು ಮಾಡಿದರು ಅಂದರೆ 20 ವರ್ಷಗಳ ಹಿಂದೆ ಪತ್ರಕರ್ತರಿಗೆ ಗುರುತಿದೆ
ಎಲ್ಲಿಯಿಂದ ಉಳುವಿಯಿಂದ ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಬಂತು. ಬಹುತೇಕ ಕಲಬುರಗಿಯಲ್ಲಿ 75,000 ಜನ ಕೂಡಿತ್ತು. 75,000 ಜನ ಅವರು ಕೊಟ್ಟಿರತಕ್ಕಂಥ ಒಂದು ಕೂಗಿಗೆ ಅವಾಗೆಲ್ಲರೂ ಗೌಡ್ರಿ ಪಾಟೀಲ್ರಿ ಬಂದರು ಆರಿಸಿ. ಇಂಥ ಒಬ್ಬ ವ್ಯಕ್ತಿತ್ವವುಳ್ಳ ಅಭಿಮಾನ ಉಳ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಶತಮಾನೋತ್ಸವ ಸಮಾರಂಭದಲ್ಲಿ ಹೆಚ್ಚಿನ ಇದಕ್ಕೆ ಪ್ರಚಾರ ಕೊಡಬೇಕು. ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿದಂತೆ 10,000ಕ್ಕಿಂತ ಮೇಲ್ಪಟ್ಟವಾಗಿರ್ತಕ್ಕಂಥ ಇಲ್ಲಿನ ಜನ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆಯವರು, ಮುಖ್ಯಮಂತ್ರಿಗಳು, ಆಯಿತು ಸಚಿವ ಸಂಪುಟವೇ ಬಹುತೇಕ ಹೊತ್ತು ಇಲ್ಲೇ ಇರುತ್ತದೆ ಅನ್ನಿಸ್ತಾ ಇದೆ ಬಾಲ್ಕಿಯಲ್ಲಿ. ಇಂಥ ಒಂದು ಕೆಲಸವನ್ನು ನಡೀತಾ ಇದೆ. ನಮ್ಮ ಭಾಗದ ಉಸ್ತುವಾರಿ ಅಂತಂದರೆ ನಮ್ಮ ಶರಣು ಮೋದಿಯವರಿಗೆ ಒಪ್ಪಿಸಿದ್ದಾರೆ. ಆ ಜವಾಬ್ದಾರಿಯನ್ನು ಶರಣು ಮೋದಿಯವರೆಲ್ಲ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ತುಂಬ ಅವರು ಕೂಡ ಉಸ್ತುವಾರಿ ಎಂದಿದ್ದಾರೆ. ಅವರಿವರ ನೇತೃತ್ವದಲ್ಲಿ ಈ ಕಲಬುರಗಿಯಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದೆ. ತಾವು ಹೆಚ್ಚಿನ ಪ್ರಚಾರ ಕೊಡಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಸುರಫಲ ಮಠ ಶಾಹಬಜಾರ್ ಹಾಗೂ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಬಾಬುರಾವ್ ತುಂಬಾ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ, ಅಪ್ಪರಾವ್ ಅಕ್ಕೋಣಿ, ಸೋಮಶೇಖರ ಹಿರೇಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಆನ್ಲೈನ್ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಆರಂಭವಾಗಿವೆ ಎಂದು ವಿಟಿಯು ಕಲಬುರಗಿಯ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಗಾದ್ಗೆ ಅವರು ಹೇಳಿದ್ದಾರೆ. ತಾಂತ್ರಿಕ ಶಿಕ್ಷಣದಲ್ಲಿ ಈಗಾಗಲೇ ಹಲವು ಮೈಲಿಗಲ್ಲುಗಳನ್ನು ಸೃಷ್ಟಿಸಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೇ ಮೊದಲ ಬಾರಿಗೆ ಹಲವು ಆಯ್ದ ವಿಷಯಗಳ ಆನ್ಲೈನ್ ಕಲಿಕೆಗೆ ಅವಕಾಶ ಕಲ್ಪಿಸಲು ಮುಂದಾಗಿದೆ ಎಂದು ವಿಟಿಯು ಕಲಬುರಗಿಯ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಗಾದ್ಗೆ ಅವರು ಹೇಳಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಈ ಕುರಿತು ಮಾಹಿತಿ ನೀಡಿ ಮಾತನಾಡಿದರು. ವಿಟಿಯು ಜರ್ನಿ, ನಮ್ಮ ಪಿಜಿ ಸೆಂಟರ್ ಜರ್ನಿ ಸ್ಟಾರ್ಟ್ ಆಗಿರೋದು 2010 ಅಲ್ಲಿ. ಸೊ 2010 ಇಂದ 2014 ಮಟ್ಟ ನಮ್ಮ ಸೆಂಟರ್ ತುಂಬಾ ಇಟ್ ಸ್ಟ್ರಗಲ್ಡ್ ಎ ಲಾಟ್. 2014 ನಾವು ಬಂದಮೇಲೆ, ಯಾಕಂದರೆ ನಮ್ಮ ಸರ್ಕಾರಿ ಇನ್ಸ್ಟಿಟ್ಯೂಷನು, ಹಾಗಾಗಿ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಜೊತೆ ಕಾಂಪಿಟೀಷನ್ ಮಾಡಿ ಕೆಲಸ ಮಾಡಿ ನಾವು ಏನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ ನೀವೆಲ್ಲ ನಿಮಗೆಲ್ಲ ಗುರುತಿದೆ. ಆ ಡೆವಲಪ್ಮೆಂಟ್ಗೆ ನೀವು ಭಾಗಿಯಾಗಿ ಏನು ಪಬ್ಲಿಸಿಟಿ ಕೊಟ್ಟಿದ್ದೀರಾ ಅದಕ್ಕೆ ಒಂದು ಧನ್ಯವಾದ ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಸೊ 2014 ಜರ್ನಿ ಸ್ಟಾರ್ಟ್, ನಮ್ಮ ಹತ್ರ ಇರೋದು 4 ಸೆಂಟರ್ಸು ವಿ ಟಿ ಯುಲ್ಲಿ, ಪಿ ಜಿ ಸೆಂಟರ್ಸು, ರೀಜನಲ್ ಆಫೀಸು. ತಮಗೆಲ್ಲ ಗುರುತಿದ್ದಂಗೆ ಮೊದಲು ನಮ್ಮ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಯೂನಿವರ್ಸಿಟಿ ಇತ್ತು, ಬಟ್ ಈಗೆಲ್ಲ ಅಕ್ಯಾಡೆಮಿಕ್ಸಲ್ಲಿ ತುಂಬಾ ಒತ್ತಾಯ ಕೊಡ್ತಾ ಇದ್ದಾರೆ. ಸೊ ಆ ದಿಕ್ಕಿನಲ್ಲಿ ನಮ್ಮ ಪಿ ಜಿ ಸೆಂಟ್ರು 4 ಪಿ ಜಿ ಸೆಂಟ್ರಲ್ಲಿ ಹಿಂದುಳಿದ ಪಿ ಜಿ ಸೆಂಟ್ರ್ ಇತ್ತು ಮೊದಲು. 2014 ನಾವು ಎಲ್ಲ ಪರ್ಮನೆಂಟ್ ಎಂಪ್ಲಾಯಿಸು, ಸ್ಟಾಫ್ ಮೆಂಬರ್ಸು ಹಗಲು ರಾತ್ರಿ ಒಂದು ಮಾಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಆ್ಯಂಡ್ ಅಕಾಡೆಮಿಕ್ ಆ್ಯಕ್ಟಿವಿಟಿಗೆ ಭಾಳಷ್ಟು ಸಮಯ ಕೊಟ್ಟು ಸ್ಟ್ರೆಸ್ ಮಾಡಿಕೊಂಡು ಇವತ್ತಿನ ತಾರೀಕಲ್ಲಿ ನಮ್ಮ ವಿ ಟಿ ಯು ಪಿ ಜಿ ಸೆಂಟ್ರ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಆಗಿದೆ ಅಂತ ನಿಮಗೆ ಹೇಳಕ್ಕೆ ಬಯಸ್ತೀನಿ. ಸೊ ಆ ದಿಕ್ಕಿನಲ್ಲಿ ರೀಸೆಂಟ್ಲಿ ನಾವು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಎಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ವಿ. ನಮಗೆ ಸೆಂಟ್ರಲ್ ಗೌರ್ಮೆಂಟ್ 5G ಲ್ಯಾಬ್ ಸಿಕ್ಕಿದೆ, ನಿಮಗೆಲ್ಲ ಗುರ್ತಿದ್ದಂಗೆ. ಸೊ ನಮ್ಮ ಪ್ರೋಗ್ರೆಸನ್ನು ನೀವು ಜನರಿಗೆ ಮುಟ್ಟಿಸಿ ಅವರಲ್ಲಿ ಅರಿವು ಮೂಡಿಸೋ ಕೆಲಸ ಮಾಡಿದ್ದೀರಾ, ಅದಕ್ಕೆ ನಾನು ಧನ್ಯವಾದ ಹೇಳಬೇಕಂತೀನಿ. ನಮ್ಮದು ಸೆಂಟ್ರದ್ದು ಒಂದೇ ಆಸೆ ಇದೆ, ನಮ್ಮ ಭಾಗದಲ್ಲಿ ಇಂಟೆಲಿಜೆಂಟ್ ಮಕ್ಕಳೇನು ಅಡ್ಮಿಷನ್ ತೊಗೊಳ್ತಾರೆ ಇಂಜಿನಿಯರಿಂಗ್ಗೆ, ಅವರು ಬ್ಯಾಂಗ್ಳೂರು ಆ ಕಡೆ ಈ ಕಡೆ ಹೋಗಲಾರ್ದಂಗೆ ನಮ್ಮ ಹತ್ರನೇ ಬಂದು ಅಡ್ಮಿಷನ್ ತೊಗೊಳ್ಳೋ ವಾತಾವರಣ ಕ್ರಿಯೇಟ್ ಮಾಡಬೇಕಂತ ನಾವು ಬಡದಾಡಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ನಿಮ್ಗೆ ತುಂಬ ಸಹಯೋಗ ಇದೆ, ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಈಗ ನಮ್ಮ ಹತ್ರ 3 UG ಕೋರ್ಸಸ್ ಆ್ಯಂಡ್ 4 PG ಕೋರ್ಸಸ್ ಇದೆ ಆ್ಯಂಡ್ PG ಡಿಪ್ಲೊಮಾನು ಇದೆ. ಈಗ ಇವತ್ತಿಂದ ವಿಶೇಷತೆ ನಮ್ಮ VTU ಯೂನಿವರ್ಸಿಟಿದು ಏನಂದರೆ, ನಮ್ಮ ವೈಸ್ ಚಾನ್ಸ್ಲರ್ ಡಾಕ್ಟರ್ ವಿದ್ಯಾಶಂಕರ್ ಅವರು ಆನ್ಲೈನ್ ಕೋರ್ಸಸ್ಗೆ, ಅವರು ಮೊದಲು ಆನ್ಲೈನ್ ಯೂನಿವರ್ಸಿಟಿ VC ಇದ್ದರು, ಮೈಸೂರು ಓಪನ್ ಯೂನಿವರ್ಸಿಟಿ KSOU.
ಸೊ ಈ ವರ್ಷದಿಂದ ನಾವು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ವಿ ಟಿ ಒಂದರಲ್ಲಿ. ಈಗ ಕೋವಿಡ್ ಆದಮೇಲೆ ಆ್ಯಸ್ ಪರ್ ದ ಡಿಸಿಷನ್ ಆಫ್ ಯು ಜಿ ಸಿ ಆ್ಯಂಡ್ ಎ ಐ ಸಿ ಟಿ ಫ್ಯೂ ಡಿಸರ್ವಿಂಗ್ ಇನ್ಸ್ಟಿಟ್ಯೂಷನ್ಸ್ ಬೇಸ್ಡ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್ ದೇ ಹ್ಯಾವ್ ಪರ್ಮಿಟೆಡ್ ಟು ಕಂಡಕ್ಟ್ ಆನ್ಲೈನ್ ಕೋರ್ಸಸ್. ಸೊ ವಿ ಟಿ ಯು ಹ್ಯಾಸ್ ಗಾಟ್ ದ ಪರ್ಮಿಷನ್ ಬಿಕಾಸ್ ಆಫ್ ಇಟ್ಸ್ ಎಲಿಜಿಬಿಲಿಟಿ ಟು ಸ್ಟಾರ್ಟ್ ಆನ್ಲೈನ್ ಕೋರ್ಸಸ್. ಸೊ ಈ ಆನ್ಲೈನ್ ಕೋರ್ಸಸ್ಸು ನಮ್ಮ ವರ್ಕಿಂಗ್ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವರ್ಷ ನಾವು ಆನ್ಲೈನ್ ಕೋರ್ಸಸ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ವಿಶೇಷತೆ ಅಂದರೆ ನಮ್ಮದು ವಿ ಸಿ ಅವರು ವಿದ್ಯಾಶಂಕರ್ ಅವ್ರು ಬಂದಮೇಲೆ ಆನ್ಲೈನ್ ಕೋರ್ಸಸ್ ಇರಲಿ ನಮ್ಮ ರೆಗ್ಯುಲರ್ ಕೋರ್ಸಸ್ ಇರಲಿ ಎಲ್ಲ ಕೋರ್ಸಸ್ಗಳಿಗೆ ಇಂಡಸ್ಟ್ರಿಯಲ್ ಕೋಆಪರೇಷನಿಂದ ಸಿಲೆಬಸ್ ಫ್ರೇಮ್ ಮಾಡಿದ್ವಿ. ಸೊ ಇಂಡಸ್ಟ್ರಿ ರೆಡಿ ಮೇಕಿಂಗ್ ಸೊ ನಮ್ಮ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಇಂಡಸ್ಟ್ರಿದವರು ಇದ್ದಾರೆ. ಸೊ ನಾವು ಟೋಟಲಿ ಇಂಡಸ್ಟ್ರಿ ರೆಡಿ ಮಾಡಬೇಕಂತ ಸಿಲೆಬಸ್ ಈಗ ಇನಿಷಿಯಲ್ ಸ್ಟೇಜಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಬೇಸಿಕ್ ರಿಕ್ವೈರ್ಮೆಂಟ್ ಟು ಜಾಯ್ನ್ ಎ ಇಂಡಸ್ಟ್ರಿ ಏನೇನಿದೆ ಆ ಥರ ಸಿಲೆಬಸ್ ಫ್ರೇಮ್ ಮಾಡಿದ್ದೀವಿ. ನಮ್ಮದು ಆನ್ಲೈನ್ ಕೋರ್ಸಸ್ಸು ಇಂಡಸ್ಟ್ರಿಯಲ್ ಸಪೋರ್ಟೆಡ್ ಕೋರ್ಸಸ್ ಇದೆ. ಈಗ ಆನ್ಲೈನ್ ಕೋರ್ಸಸ್ಗೆ ಯಾರು ಎಂಪ್ಲಾಯೀಸ್ ಇದ್ದಾರೆ ದೋಸ್ ಹು ವಾಂಟ್ ಟು ಅಪ್ಗ್ರೇಡ್, ನಾನು ರೀಸೆಂಟ್ಲಿ ನಮ್ಮದು ಡಿ ಸಿ ಎಸ್ ಪಿ ಐ ಎಸ್ ಆಫೀಸರ್ಸ್ ಎಲ್ಲ ಹೋಗಿದ್ದೆ ಅವ್ರ ಹತ್ರ ಇದ್ರ ಪಬ್ಲಿಸಿಟಿ ಮಾಡೋಕ್ಕೆ. ದೇ ವೆರ್ ವೆರಿ ಹ್ಯಾಪಿ. ಅವರಂದರು ನಾವು ವಿ ಹ್ಯಾವ್ ಎನ್ ಆಪರ್ಚುನಿಟಿ ಟು ಸ್ಟಡಿ ಫರ್ದರ್ ಅಲಾಂಗ್ ವಿತ್ ದ ಅವರ್ ಬೇಸಿಕ್ ವರ್ಕ್ಸ್ ಅಂತ. ಸೊ ನಾನು ಇವೆಲ್ಲ ಪಾಂಪ್ಲೆಟ್ಸ್ ತಮ್ಮ ಕೊಡ್ತೀನಿ ಎಲ್ಲರಿಗೊಂದು ಕೊಡಪ್ಪ. ಸೊ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸಲ್ಲಿ ಬಿ ಬಿ ಎ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದೀವಿ, ಬಿ ಸಿ ಎ ಇನ್ ಡಾಟಾ ಅನಾಲಿಟಿಕ್ಸ್, ಬಿ ಸಿ ಎ ಇನ್ ಡಾಟಾ ಸೈನ್ಸ್, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಎಮ್ ಬಿ ಎ ಇನ್ ಬಿಸ್ನೆಸ್ ಅನಾಲಿಟಿಕ್ಸ್, ಎಮ್ ಬಿ ಎ ಎಚ್ ಆರ್ ಎಮ್ ಎಫ್ ಎಮ್ ಎಮ್ ಎಮ್, ಎಮ್ ಸಿ ಎಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಎಮ್ ಸಿ ಎಲ್ಲಿ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಲ್ಲಿ ಸುಮಾರು 5 ಕೋರ್ಸಸ್ ಇದೆ. ಸೊ ಎಲ್ಲ ಕೋರ್ಸಸ್ಸು ದೇ ಆರ್ ಫ್ರೇಮ್ಡ್ ಬೈ ಸೀಯಿಂಗ್ ದ ಡಿಮ್ಯಾಂಡ್ ಆಫ್ ಟುಡೇಸ್ ಎರಾ. ಸೊ ಈ ಕೋರ್ಸಸ್ ಬಿಟ್ಟು ನಾವು ಇಂಡಸ್ಟ್ರಿ ಜಾಯಿಂಟ್ ವೆಂಚರ್ ಮಾಡಿ ಯಾವ ಇಂಡಸ್ಟ್ರಿ ತೋರಿಸೋ ಸ್ವಲ್ಪ ನಾವು ಸರ್ಟಿಫಿಕೇಷನ್ ಕೋರ್ಸಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ಈ ಸರ್ಟಿಫಿಕೇಷನ್ ಕೋರ್ಸಸ್ ಯಾವ ಥರ ಇದೆ ಅಂದರೆ ಇಂಡಸ್ಟ್ರಿದವ್ರು ಸಿಲೆಬಸ್ ಫ್ರೇಮ್ ಮಾಡ್ತಾರೆ, ನಮ್ಮದು ಬಿ ಓ ಎಸ್ ಅದಕ್ಕೆ ಅಪ್ರೂವ್ ಮಾಡುತ್ತೆ. ಸೊ ಕೋರ್ಸಸ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಇಂಡಸ್ಟ್ರಿ ಆನ್ಲೈನ್, ಮತ್ತು ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಬೈ ವಿ ಟಿ ಯು, ಬಟ್ ದ ಕ್ವಶನ್ ಪೇಪರ್ಸ್ ವಿಲ್ ಬಿ ಗಿವನ್ ಬೈ ದ ಇಂಡಸ್ಟ್ರೀಸ್. ಸೊ ಈ ಕೋರ್ಸಸ್ ವಿಲ್ ಮೇಕ್ ದ ಸ್ಟೂಡೆಂಟ್ಸ್ ಇಂಡಸ್ಟ್ರಿ ರೆಡಿ. ಸೊ ಆ ಥರ ಕೋರ್ಸಸ್ಸು ಸ್ಟಾರ್ಟ್ ಮಾಡಿದ್ದೀವಿ. ಕೆಲವೊಂದು ಇಂಡಸ್ಟ್ರಿ ಜೊತೆ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಎಲ್ ಎನ್ ಟಿ ಇದೆ, ನ್ಯಾಸ್ಕಾಮ್ ಇದೆ, ಟಿ ಸಿ ಎಸ್ ಇದೆ, ಸೈಬರ್ ವರ್ಷಾ ಅಂತಿದೆ. ಸೊ ಸುಮಾರು ಇಂಡಸ್ಟ್ರಿ ಜೊತೆ ನಾವು ಕೊಲಾಬ್ರೇಷನ್ ಮಾಡಿಕೊಂಡು ಮಕ್ಕಳಿಗೆ ಇಂಡಸ್ಟ್ರಿ ಪ್ರಿಪೇರ್ಡ್ ಮಾಡೋಕ್ಕೂ ಸರ್ಟಿಫಿಕೇಷನ್ ಕೋರ್ಸಸ್ಸು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯೂನಿವರ್ಸಿಟಿ ಈಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ಕೊಲಾಬ್ರೇಟಿಂಗ್ ವಿತ್ ಇಂಡಸ್ಟ್ರೀಸ್ ಆ್ಯಂಡ್ ಮೇಕಿಂಗ್ ದ ಸ್ಟೂಡೆಂಟ್ಸ್ ಇಂಡಸ್ಟ್ರಿ ರೆಡಿ. ಮೊದಲೆಲ್ಲ ಕೋರ್ಸ್ ಮುಗಿದ್ಮೇಲೆ ಮತ್ತೆ ಅವ್ರು ಟ್ರೈನಿಂಗ್ ತೊಗೊಂಡು ಆದಮೇಲೆ ಇಂಡಸ್ಟ್ರಿ ಎಲ್ಲ ಹೋಗ್ತಾ ಇದ್ರಲ್ಲ. ಸೊ ನಾವು ಟು ಫಿಲ್ ಅಪ್ ದ ಗ್ಯಾಪ್ ಬಿಟ್ವೀನ್ ದ ಇಂಡಸ್ಟ್ರಿ ರೆಡಿನೆಸ್ ಆ್ಯಂಡ್ ದ ಸರ್ಟಿಫಿಕೇಷನ್ ವಾಟ್ ದ ಯೂನಿವರ್ಸಿಟೀಸ್ ಆರ್ ಗಿವಿಂಗ್, ನಾವು ವಿ ಆರ್ ಹೋಸ್ಟಿಂಗ್ ಕೊಲಾಬರೇಟಿವ್ಲಿ ವಿತ್ ರೆಸ್ಪೆಕ್ಟ್ ಟು ದ ಇಂಡಸ್ಟ್ರೀಸ್. ಹೆಚ್ಚಿನ ಮಾಹಿತಿಗಾಗಿ apply@vtu-online.net ಸಂಪರ್ಕಿಸಬಹುದು ಎಂದು ಅವರು ಮಾಹಿತಿ ಹಂಚಿಕೊಂಡರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಂಭುಲಿಂಗ್, ಡಾಕ್ಟರ್ ಶಿವರಾಮೇಗೌಡ ಹಾಗೂ ಡಾಕ್ಟರ್ ವೀರೇಶ್ ಉಪಸ್ಥಿತರಿದ್ದರು. ಕಲಬುರಗಿಯ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಯುವ ಚಾರ್ಟೆಡ್ ಅಕೌಂಟೆಂಟ್ ಪರ್ವತ್ ಕುಮಾರ್ ಬಿಜಾಸ್ಪುರ್ ಅವರಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಯುವ ಚಾರ್ಟೆಡ್ ಅಕೌಂಟೆಂಟ್ ಪರ್ವತ್ ಕುಮಾರ್ ಬಿಜಾಸ್ಪುರ್ ಅವರಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿಯ ನಂತರ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಪಿಯುಸಿ ಹಾಗೂ ಪದವಿ ಪೂರೈಸುವ ವಿದ್ಯಾರ್ಥಿಗಳು ಚಾರ್ಟೆಡ್ ಅಕೌಂಟೆಂಟ್ ಪದವಿಗೆ ಸಿದ್ಧತೆ ನಡೆಸುವ ನಿಟ್ಟಿನಲ್ಲಿ ಸಿಎ ಪರ್ವತ್ ಕುಮಾರ್ ಅಗತ್ಯ ಮಾಹಿತಿಗಳನ್ನು ಒದಗಿಸಿದರು. ಸಿಎ ಕೋರ್ಸ್ ಅತ್ಯಂತ ಪ್ರತಿಷ್ಠಿತ ಪದವಿ ಎಂಬುವುದು ನಿಜವಾದರೂ ದೃಢ ಸಂಕಲ್ಪ ಹೊಂದಿರುವ ಯಾರು ಬೇಕಾದರೂ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು ಎಂದು ಕಿವಿಮಾತು ಹೇಳಿದರು. ಪೋಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ
ಸಿಎ ಪದವಿ ಕುರಿತಂತೆ ಅನಗತ್ಯವಾದ ಅಳುಕಿದೆ. ಸಿಎ ಪರೀಕ್ಷೆಗೆ ಅಣಿಯಾಗಲು ಹೆಚ್ಚು ಖರ್ಚು ವೆಚ್ಚ ತಗಲುತ್ತದೆ ಎಂಬ ಆಧಾರರಹಿತ ಆತಂಕವಿದೆ. ಇದೆಲ್ಲವೂ ಸುಳ್ಳು. ಗಣಿತದಲ್ಲಿ ಸ್ವಲ್ಪ ಜ್ಞಾನ ಮತ್ತು ಉತ್ತಮ ಸಂವಹನ ಕಲೆ ಗೊತ್ತಿರುವ ಯಾರು ಬೇಕಾದರೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಿಎ ಪರೀಕ್ಷೆ ಪಾಸು ಮಾಡಲು ಸಾಧ್ಯವಿದೆ ಎಂದು ಆಪ್ತ ಸಲಹೆ ನೀಡಿದರು. ಈ ಮೊದಲಾದರೆ ಸಿಎ ಪರೀಕ್ಷೆಗೆ ಹಾಜರಾಗಲು ಹೈದರಾಬಾದ್, ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಗೆ ಹೋಗಬೇಕಿತ್ತು. ಈಗ ಸಿಎ ಪರೀಕ್ಷಾ ತರಬೇತಿಯ ಜೊತೆಗೆ ಪರೀಕ್ಷಾ ಕೇಂದ್ರವು ಕಲಬುರಗಿಯಲ್ಲಿಯೇ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ನಂತರ ವಾಣಿಜ್ಯಶಾಸ್ತ್ರ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆಸಕ್ತಿ ತೋರಬೇಕು ಎಂದು ಹೇಳಿದರು. ಆಸ್ಟ್ರೇಲಿಯಾ, ಅಮೆರಿಕ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಸಿಂಗಾಪುರ ಸೇರಿದಂತೆ ಇನ್ನಿತರ ರಾಷ್ಟ್ರಗಳಲ್ಲಿ ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಹೇಳಿದರು. ವಾಣಿಜ್ಯ ವಿಭಾಗದಲ್ಲಿ ಪಿಯುಸಿ ಮುಗಿದ ನಂತರ ಮನೆಯಲ್ಲಿಯೇ ಕುಳಿತು ಸಿಎ ಪರೀಕ್ಷೆಗೆ ಸಿದ್ಧತೆ ಮಾಡಬಹುದು. ಅದರಲ್ಲೂ ಹೆಣ್ಣು ಮಕ್ಕಳು ಸಿಎ ಪದವಿ ಪೂರ್ಣಗೊಳಿಸುವುದರಿಂದ ಆರ್ಥಿಕ, ಸಾಮಾಜಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಉತ್ಕೃಷ್ಟತೆ ಸಾಧಿಸಬಹುದಾಗಿದೆ ಎಂದು ಸಿಎ ಪರ್ವತ್ ಕುಮಾರ್ ಹೇಳಿದರು. Again, saying this shloka, it is not just everyday Teacher's Day we say this, it has a deeper meaning. If you pray, if you feel and if you have that grace towards God, grace towards teachers, haan, ye hamare guru hai, ye hamare parabrahma hai, if you follow their path, you will become great. As Purandar Dasar in his Rachane, he says, ಗುರುವಿನ ಗುಲಾಮ್ ಆಗುವ ತನಕ ಸಿಗದು ಮುಕ್ತಿ. ಅನ್ಲೆಸ್ ಒನ್ ಬಿಕಮ್ಸ್ ದ ಸ್ಲೇವ್ ಆಫ್ ಅ ಗುರು, ಹಿ ವಿಲ್ ನಾಟ್ ಅಟೈನ್ ಸಾಲ್ವೇಷನ್. ಬಿಫೋರ್ ಐ ಟೆಲ್ ಅಬೌಟ್ ಸಿ ಎ ಕೋರ್ಸ್, ಐ ಜಸ್ಟ್ ವಾಂಟ್ ಟು ಟೆಲ್ ಯು ಅಬೌಟ್ ಐ ಸಿ ಐ, ದ ಇನ್ಸ್ಟಿಟ್ಯೂಷನ್ ವಿಚ್ ಐ ರಿಪ್ರೆಸೆಂಟ್, ವೇರ್ ಐ ಹ್ಯಾವ್ ಅಟೈನ್ ದ ಡಿಗ್ರಿ. ಐ ಸಿ ಐ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್. ಟು ಟೆಲ್ ಯು ಅಬೌಟ್ ಫ್ಯೂ ಸ್ಟಾಟ್ಸ್, ವಿ ಹ್ಯಾವ್ ಅರೌಂಡ್ 10 lakh ಸ್ಟೂಡೆಂಟ್ಸ್, 3 lakh members across the globe, and it's one of the highly professional and demanding course in the world. How many of you are aware of CA course? Okay, good. Can you expand that? Chartered accountants. Good. Good to know that students are aware about it. During our good old times, many students were not aware of that course. Thankfully, Kalburgi is one of the exam centers of CA education. As I was discussing with the sir previously, when we were preparing for this course, we had to go to different places to go for classes, attend exams and all. Thankfully, Gulbarga is now one of the exam centers, and even the classes are you can attend online also by way of pen drive, Google, everything. And let us I'll tell about few statistics. What India has a population of 140 crores and our CA members are total 3 lakhs are there, sir. So there is a huge demand for this course. People who are interested in doing other than medical and other than engineering, illa pona engineering medical bit bere denare option ada inu andre, you can think about CA education, CA course. It is a distance mode education where all the exams are conducted at the exam center. You can prepare at your home itself. There are two ways of joining this course. One is foundation route and one is by direct entry scheme. The new syllabus has been changed in the current year. The articleship period has been reduced from 3 years to 2 years. Articleship matlab kya hota hai? You have to undergo internship under a practicing chartered accountant, where theoretical language what you have learned in your classroom and the practical implication in the business, you learn about it. That is the USP of this course. Chartered accountancy course mainly deals about auditing, accounting and taxation, and the syllabus whatever we are learning is actually current to the environment, business environment. So whatever you are studying, whatever is in the syllabus is actually applicable in the practical environment. So totally, if you want to do CA course,
it's a good way to start join this course. I want to brief you about Commerce Olympiad, which our ICA is doing, where people who are good at commerce to find out the talent in commerce field. Because you always seen when we were in school days, we used to attend this Terry Science Olympiad, Maths Olympiad, other sort of Olympiads. But there was nothing called as Commerce Olympiad. So our institution ICA has started this Commerce Olympiad, where you can gauge the idea or strength of in your skills in commerce. So you can attend this Commerce Olympiad online. There is no registration fees for that, sir. It is 100 marks paper, online MCQ based. To attend that, you have to register online. The last date is 27th of November. Exam is on 30th of December. This CA course also gives you something called a stipend. So when you are doing articleship under any chartered accountant, so you will be learning while you are earning. So this course, totally there are three stages, inter, foundation, inter and final. In inter, there are four papers. To pass that, first you have to score 40 marks and overall 50 marks across the papers. And in the inter paper, there are six papers as of now. There are two groups, three papers each. In that, you have to score 40 each and overall 50 this one. So more about CA course, I'll share my number with sir. If anyone is interested, or any parent or any student if is interested, let me contact me, sir. I'll guide more about it. It's one of the remunerative course. The whole course is completed within a span of 4 years if you are good, and the whole cost of the course is completed within 4 to 5 lakhs. ಉಪನ್ಯಾಸದ ನಂತರ ಸಿಎ ಪರ್ವತ್ ಕುಮಾರ್ ಬಿಜಾಸ್ಪುರ್ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ, ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಟ್ರಸ್ಟಿನ ಅಧ್ಯಕ್ಷೆ ಸುವರ್ಣ ಎಸ್ ಭಗವತಿ, ಆಡಳಿತ ಅಧಿಕಾರಿ ಆರ್ಎಂ ಶಿಂಧೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ 2023ರ ಅಂಗವಾಗಿ ಮರತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಕಲಬುರಗಿ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಕಲಬುರಗಿ, ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕಲಬುರಗಿ, ಸಹಕಾರ ಇಲಾಖೆ ಕಲಬುರಗಿ, ದೃಷ್ಟಿ ಕಣ್ಣಿನ ಆಸ್ಪತ್ರೆ ಕಲಬುರಗಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮರ್ತೂರ್, ತಾಲೂಕಾ ಶಹಾಬಾದ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 70ನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ 2023ರ ಅಂಗವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಸರಳ ವ್ಯಾಪಾರ ಪ್ರಕ್ರಿಯೆ ಮತ್ತು ಉದಯೋನ್ಮುಖ ವಲಯಗಳು ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭವು ದಿನಾಂಕ 17ನೇ ನವೆಂಬರ್ 2023ರ ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮರತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮರತೂರ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀಶೈಲ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟನೆಗಾಗಿ ಮರತೂರಿನ ಸರಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಮನೋಹರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮರತೂರಿನ ಅಧ್ಯಕ್ಷರಾದ ರವೀಂದ್ರ ಬಸವಣ್ಣಪ್ಪ ನರೋಣಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸೇಡಂನ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ರವಿಕುಮಾರ್ ಹಾಗೂ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಕಲಬುರಗಿಯ ಪಿಆರ್ಒ ಸಿದ್ದಾರೂಢ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಕೆಐಸಿಎಂ ಕಲಬುರಗಿಯ ಉಪನ್ಯಾಸಕರಾದ ಮಂಜುಳಾ ಬಿರಾದಾರ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ನಿರ್ದೇಶಕರಾದ ಸಿದ್ದಲಿಂಗ ಎಚ್ ಬಮ್ಮನಹಳ್ಳಿ, ಶಂಶೀರ್ ಆರ್ ಗೋಳ, ಗುರುನಾಥ್ ಎಸ್ ಖಂಬ, ಗುಂಡಪ್ಪ ಡಿ ಕುಂಬಾರ್, ಶರಣಮ್ಮ ಜಿ ಮಾಲಿ ಪಾಟೀಲ್ ಹಾಗೂ ಉಮಾಬಾಯಿ ಎಸ್ ಸಾಹು ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಅಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರ ಬೆಳಪಡಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಯಾಕಂದ್ರೆ ನಮ್ಮ ಸಹಕಾರದ ಒಂದು ಚಿಹ್ನೆ ಏನು ಹೇಳುತ್ತೆ ಅಂತಂದ್ರೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತಕ್ಕಂಥ ಒಂದು ಸಿಂಬಾಲ್ ಇದೆ, ಚಿಹ್ನೆ ಇದೆ. ಅಂದ್ರೆ ಹಸ್ತಲಾಘನ ಮಾಡ್ತಕ್ಕಂಥ ಒಂದು ಚಿಹ್ನೆ. ಇದಕ್ಕೆ ಬಹಳಷ್ಟು ನಾವು ಅರ್ಥಗರ್ಭಿತವಾದಂತಹ ಶಬ್ದದಲ್ಲಿ ಇದನ್ನು ವರ್ಣಿಸಬಹುದು. ಯಾಕಂದ್ರೆ ಯಾವುದೇ ಒಂದು ಸಂಕಷ್ಟದಲ್ಲಿದ್ದಾಗ ಒಬ್ಬ ವ್ಯಕ್ತಿಯನ್ನ ಎತ್ತಿ ಹಿಡಿಯೋದೇ ಸಹಕಾರ ಅಂತ ಹೇಳ್ತೀವಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ಬಹುದು, ಆ ಸಾಕಷ್ಟು ಸೇರ್ಪಡೆ ಆಗಿರ್ತಕ್ಕಂಥ ಅಂಶಗಳಿರ್ಬೋದು, ಸಾಕಷ್ಟು ಬಿಟ್ಟು ಹೋಗಿರ್ತಕ್ಕಂಥ ಅಂಶಗಳಿರ್ಬೋದು, ಅವುಗಳನ್ನ ಪ್ರತಿ ವರ್ಷದಲ್ಲಾದರೂ ಪ್ರತಿ ವರ್ಷ ಇಡೀ ದಿವಸ ನಾವು ಏನೇನೋ ಇಲ್ಲ ಅದೇ ಒಂದು ಕೆಲಸದಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಆದರೆ
ಏಳು ದಿವಸಗಳ ಕಾಲ ಒಂದು ವಾರ ಈ ಒಂದು ಸಹಕಾರ ಕ್ಷೇತ್ರ ಬಲಪಡಿಸಬೇಕಾದ್ರೆ ನಾವೇನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ಒಂದು ವಿಷಯವನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ವಿಚಾರಕ್ಕಾಗಿ ಇವತ್ತು ನಾವು ಈ ಒಂದು ಪ್ರತಿ ವರ್ಷ ನವೆಂಬರ್ 14ರಿಂದ ಪ್ರತಿ 20ನೇ ತಾರೀಕಿನವರೆಗೆ ಆಚರಣೆ ಮಾಡ್ತಕ್ಕಂಥ ಒಂದು ನಿಯಮ. ಅದರಲ್ಲಿಯೂ ಕೂಡ ಈ ಒಂದು ಸಹಕಾರದ ಒಂದು ವ್ಯವಸ್ಥೆ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗಿರ್ತಂದರೆ ಬಹಳ ಸರಳವಾಗಿ ಒಂದು ನಾಲ್ಕು ಶಬ್ದಗಳಲ್ಲಿ ವಿವರಿಸಿ ಹೇಳ್ತೀನಿ. ಈ ಸಹಕಾರ ಅಂತಕ್ಕಂಥದ್ದು ಇದು ಪ್ರಪಂಚ ಮಟ್ಟದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಬಂತಿದ್ದು. ಇದು ನಮ್ಮ ಭಾರತಕ್ಕೆ ಬಂದಿಲ್ಲ. ಈ ಸಹಕಾರ ಚಳವಳಿಯ ಬೆಳವಣಿಗೆ ಆಗಬೇಕಾಗಿತ್ತಂದರೆ ಇಂಗ್ಲೆಂಡ್ ದೇಶದಲ್ಲಿ ಬಂತು. ತದನಂತರ ಇದು ಜರ್ಮನ್ ಬಂತು, ಜಪಾನ್ ಬಂತು, ಹೀಗೆ ಸಾಕಷ್ಟು ದೇಶಗಳಿಂದ ಇದೇನಾಯಿತು ಬೆಳವಣಿಗೆ ಆಗ್ತಾ ಬಂತು. ಅದರಲ್ಲಿ ಕೊನೆಯದಾಗಿ ಡೆನ್ಮಾರ್ಕ್ ದೇಶಕ್ಕೆ ಬಂದಾಗ ನೋಡ್ರಿ, ಡೆನ್ಮಾರ್ಕ್ ದೇಶದ ಈ ಇಂಗ್ಲೆಂಡಲ್ಲಿ ಒಂದು ಕೈಗಾರಿಕಾ ಚಳವಳಿಯ ಮುಖಾಂತರ ನಮ್ಮ ಸಹಕಾರ ಕ್ಷೇತ್ರ ಬೆಳವಣಿಗೆ ಆಯಿತು ಅಂತಂದಾಗ ಮುಂದೆ ಡೆನ್ಮಾರ್ಕ್ ದೇಶದಲ್ಲಿ ಇದೇನಾಯಿತು ಅಂದರೆ ಹಾಲಿನ ಕ್ಷೀರಕ್ರಾಂತಿ, ಅಂದರೆ ಹಾಲಿನ ಉತ್ಪಾದನೆ ಮಾಡುವ ದಿಂದ ಹಿಡಿದುಕೊಂಡು ಡೆನ್ಮಾರ್ಕ್ ದೇಶದಲ್ಲಿ ಸಹಕಾರ ಚಳವಳಿಯ ಬೆಳವಣಿಗೆ ಆಯಿತು ಅಂತಕ್ಕಂಥ ಒಂದು ಹಿನ್ನೆಲೆ ಅಥವಾ ಇತಿಹಾಸವನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ 19ನೇ ಶತಮಾನಕ್ಕೆ ಬಂದಾಗ ಪ್ರಾರಂಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂತು. ಹಾಗಾದರೆ ಈ ನಮ್ಮ ಭಾರತ ದೇಶಕ್ಕೆ ಬಂದಾಗ ನಮ್ಮ ಜನರಿಗೆ ಈ ಒಂದು ಸೆಕ್ಟರ್ದಿಂದ ಯಾವ ರೀತಿ ಉಪಯೋಗ ತಗೊಳ್ಬೇಕು ಅಂತಕ್ಕಂಥ ಪರಿಜ್ಞಾನ ಇರಲಿಲ್ಲ. ಯಾಕಂತಂದರೆ ನಾವೆಲ್ಲ ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ಯಾರಾಗಿದ್ರು ಅಂದರೆ ಬ್ರಿಟಿಷರು. ಸೊ ಬ್ರಿಟಿಷರು ಏನಂತಂದರೆ ಅವ್ರು ಏನು ಹೇಳಿರ್ತಾರೋ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿರ್ತಿತ್ತು ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂತಂದರೆ ನಮ್ಮ ಜನರು ಆವಾಗ ಅಕ್ಷರಸ್ಥರಿರಲಿಲ್ಲ, ಭಾಳಷ್ಟು ಜನ ಏನಂತಂದರೆ ಅನಕ್ಷರಸ್ಥರಿದ್ದರು. ಈ ಕಾಂಪ್ಯೂಟರ್ ಒಂದು ಸೆಕ್ಟರ್ ಇದೆ, ನಮ್ಮಿಂದ ನಾವೇನಾದರೂ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬಹುದು, ಬಲಪಡಿಸ್ಬೋದು ಅಂತಕ್ಕಂಥ ಪರಿಜ್ಞಾನ, ಆಸಕ್ತಿ, ಆ ಸ್ಫೂರ್ತಿ ನಮ್ಮ ಜನರಿಗೆ ಇರಲಿಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಶಿಕ್ಷಣದ ಒಂದು ಕೊರತೆ ಅಂತ ಹೇಳ್ತೀವಿ. ಸೊ ಇದು ಮುಂದೆ ವರದಂತೆ ಒಂದು ವಿಶೇಷವಾದಂಥ ವಿಷಯ ಹೇಳಬೇಕಂತಂದರೆ, ಇವತ್ತು ಇಂಗ್ಲೆಂಡ್ ದೇಶ ಎಲ್ಲೋ ಒಂದು ಕಡೆ ಹುಟ್ಟಿರ್ತಕ್ಕಂಥ ಒಂದು ಸಹಕಾರ ಕ್ಷೇತ್ರ ಅಲ್ಲಿಗಿಂತ ಹೆಚ್ಚಾಗಿ ನಮ್ಮ ಒಂದು ಭಾರತಕ್ಕೆ ಏನು 19ನೇ ಶತಮಾನದಲ್ಲಿ ಈ ಸಹಕಾರ ಕ್ಷೇತ್ರ ಬಂತು ಹುಟ್ಕೊಳ್ತು ಅದುವೇ ಬೆಳವಣಿಗೆಯಾಗಿದ್ದು ನಮ್ಮ ಭಾರತ ದೇಶ ಅಂಥೇಳಿ ನಾವು ಎದೆ ತಟ್ಟಿ ಹೇಳಬಹುದು. ಡಾಕ್ಟರ್ ಸಾಹೇಬ್ ನೀವು ನೀರು ಕುಳ್ಳರ್ ಸಹಿ ಅವ್ರದೆಲ್ಲ ಇದು ಮಾಡ್ಬೇಕತ್ತೀರಿ ನೀವು, ಅದ್ರ ಸಲುವಾಗಿ ನೀವು ಪ್ರತಿಯೊಬ್ಬರು ಅವ್ರು ಸಾಕ್ಬೇಕು. ಹೇಳ್ತಾರಲ್ಲ ಒಬ್ಬರು ಸ್ವಾಮೀಜಿ ಹೇಳ್ತಾರ, ಒಬ್ಬರು ನೋಡ್ರಿಂದ ಬಂದ್ರು ನಾಲ್ಕು ಎಕರೆ ಹೊಲ ಕಳಿತಾರಂತ, ಒಬ್ಬ ಎರಡು ಆಕಳಿಂದ ಬಂದ್ರು ಎಂಟು ಎಕರೆ ಹೊಲ ಗಳಿಸ್ತಾರಂತ. ಅದ್ರ ಸಲುವಾಗಿ ತಾವೆಲ್ಲರೂ ಎರಡೆರಡು ಆಕಳು ಕಟ್ಬೇಕು ನೀವು, ಮುಂದೆ ಬರ್ತಕ್ಕಂಥ ಎರಡೆರಡು ಆಕಳು ನಾನು ಇಸ್ಕೊಡ್ತೀನಿ ಪ್ರಯತ್ನ ಮಾಡಕತ್ತೀನಿ ನಾನು. ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟರೆ 1,20,000 ಅರವತ್ತು ಸಾವಿರಕ್ಕೆ ಒಂದು ಎಕರೆ ಅರವತ್ತು ಸಾವಿರಕ್ಕೆ ಒಂದು ಆಕಳು ಬರ್ತದೆ ಅಥವಾ ಎಮ್ಮೆ ಬರ್ತದೆ. ಊರೆಲ್ಲ ನನ್ನ ಒಳಗ ಕರೀತೀನಿ, ಕಾಡು ಹಿಡ್ಕೊಡ್ತೀನಿ, ಬರ್ಲಾರ ಮನಸ್ಸು ಕೂಡ ಗ್ವಾಲಿಯರ್ಲಿ ಯಾಕ್ರಿ, ಇಲ್ಲಿ ಯಾರು ಹೊರಗಿನವರಲ್ಲ, ಎಲ್ಲರು ನನ್ನವರೇ ಅದಾರ. ಅದಕ್ಕೆ ನಮ್ಮ ರವಿ ಅಣ್ಣವರನ್ನೇ ಮೊದಲು ಮಾಡಿಕೊಂಡು ಅವರು ಇನ್ನೊಂದು ಸ್ವಭಾವ ಹೆಂಗದ ಅಂತ ಕೇಳಿದ್ರೆ ನಿಮ್ಗೆ ವಿಚಿತ್ರ ಅನ್ನಿಸ್ತದೆ. ಅವರು ವಿದ್ಯೆನೂ ಅಷ್ಟು ಕಲ್ತಾರ, ಅಷ್ಟೇ ವಿನಯ ಅದ. ವಿದ್ಯೆ ಇದ್ದರೆ ವಿನಯ ಇರೋದು ಭಾಳ ಕಠಿಣ ರೀ. ನನಗಿಂತ ದೊಡ್ಡವರು ಯಾರೂ ಇಲ್ಲ, ಚಂಡದ ಕುಂದ್ರೆ ಮುಂದೆ ಭಾಳ ಅದ ರೀ. ಮರ್ತೂರು ಗ್ರಾಮದಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಹಕಾರ ಸಪ್ತಾಹ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಹೋಗಿರ್ತಕ್ಕಂಥದ್ದು. ಈ ಸಹಕಾರ ಸಪ್ತಾಹ ಸುಮಾರು 7 ದಿನಗಳ ಕಾಲ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ಹಬ್ಬದ ದಿನವಾಗಿ ನಾವು ಸಹಕಾರ ಸಪ್ತಾಹ ಕಾರ್ಯಕ್ರಮ ಭಾರತದ ಕೇಂದ್ರ ಯೂನಿಯನ್ ಆದೇಶದ ಮೇಲೆ ಆಚರಣೆ ಮಾಡ್ತಕ್ಕಂಥದ್ದು. ಏಕೆಂತಂದರೆ ಭಾರತ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢಗೊಳ್ಳಬೇಕು, ನಮಗೆ ಸ್ವಾತಂತ್ರ್ಯ ನಂತರ ಸಿಕ್ಕ ನಂತರ ನಮಗೆ ಆರ್ಥಿಕವಾಗಿ ಸಬಲ ಆಗದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಂದರೆ ಏನು ಮಾಡಬೇಕು, ಸಹಕಾರ ಕ್ಷೇತ್ರ ಭಾಳ ಅವಶ್ಯ ಅಂತಕ್ಕಂಥದ್ದು ಮನಗಂಡು ಅವರು ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರ ತತ್ವಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಈ ಸಹಕಾರ ಅಂತಕ್ಕಂಥದ್ದು ಇದು ಸ್ವಾತಂತ್ರ್ಯ ನಂತರ ಬಂದಿರತಕ್ಕಂಥದ್ದಲ್ಲ, ಇದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಈ ಸಹಕಾರ ತತ್ವದ ಮೇಲೆ ನಾವು ನಡೆದಾಗ ನಮ್ಮ ಆರ್ಥಿಕವಾಗಿ ನಾವು ಸದೃಢಗೊಳ್ಳಲು ಸಾಧ್ಯವಾಗ್ತಾ ಇದೆ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಈ ಸಹಕಾರ ಸಪ್ತಾಹ ಆಚರಣೆ ಮಾಡ್ತಕ್ಕಂಥದ್ದು. ಇದರ ಗುರಿ ಏನು, ಉದ್ದೇಶವನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತಕ್ಕಂಥ ಬಗ್ಗೆ ಈ ಸಹಕಾರ ಸಪ್ತಾಹದ ಮೂಲಕ ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ನಾವು ಪ್ರತಿ ವರ್ಷ ನವೆಂಬರ್ 14ರಿಂದ 20ರವರೆಗೂ ಜಿಲ್ಲೆಯಾದಂಥ ಈ ಒಂದು ಸಹಕಾರ ಸಪ್ತಾಹವನ್ನು ಆಚರಣೆಯನ್ನು ಮಾಡ್ತೀವಿ. ಈ ಸಹಕಾರ ಸಪ್ತಾಹ ಆಚರಣೆ ಯಾಕೆ ಮಾಡಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಸಹಕಾರ ಕ್ಷೇತ್ರದ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯುವಕರು ಇದರಲ್ಲಿ ಭಾಗವಹಿಸಬೇಕು, ಮಹಿಳೆಯರು ಭಾಗವಹಿಸಬೇಕು. ಆಮೇಲೆ ಈ ಒಂದು ತರಬೇತಿ ಉಪಯೋಗವನ್ನು ಪಡೆದುಕೊಂಡು ಪ್ರತಿಯೊಬ್ಬರು ಕೂಡ ಒಂದೊಂದು ಸಹಕಾರ ಸಂಘಗಳನ್ನು ತಮ್ಮ ತಮ್ಮ ಗ್ರಾಮದಲ್ಲಿ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂದಿರಬೇಕು.
ಅಂತ ಹೇಳಿ ನಾವೊಂದು ಈ ಒಂದು ವೇದಿಕೆ ಮುಖಾಂತರ ನಾವು ಸಹಕಾರ ಸಪ್ತಾಹವನ್ನು ಹಮ್ಮಿಕೊಂಡಿರ್ತೀವಿ. ಇವತ್ತಿನ ದಿವಸ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಈ ಒಂದು ಕೃಷಿ ಪತ್ತಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ನಾನು ನಮ್ಮ ಒಕ್ಕೂಟದ ಪರವಾಗಿ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಕಾರ್ಮಿಕರ ದುಡಿತಕ್ಕೆ ತಕ್ಕಂತೆ ಕಾನೂನಾತ್ಮಕವಾಗಿ ವೇತನ ನೀಡುವಂತೆ ಒತ್ತಾಯಿಸಿ ನವೆಂಬರ್ 24ರಂದು ಶ್ರೀ ಸಿಮೆಂಟ್ಸ್ ಕಾರ್ಖಾನೆಯ ಎದುರು ಶ್ರೀ ಸಿಮೆಂಟ್ಸ್ ಸ್ಟಾಫ್ ಅಂಡ್ ಜನರಲ್ ವರ್ಕರ್ಸ್ ಮಜ್ದೂರ್ ಸಂಘದ ವತಿಯಿಂದ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಕಾಂತ್ ಸ್ವಾಮಿ ಅವರು ತಿಳಿಸಿದ್ದಾರೆ. ಕಾರ್ಮಿಕರ ದುಡಿತಕ್ಕೆ ತಕ್ಕಂತೆ ಕಾನೂನಾತ್ಮಕವಾಗಿ ವೇತನ ನೀಡುವಂತೆ ಒತ್ತಾಯಿಸಿ ಇದೇ ನವೆಂಬರ್ 24ರಂದು ಸೇಡಂ ತಾಲೂಕಿನ ಬೆನಕನಹಳ್ಳಿ ಸಮೀಪದ ಶ್ರೀ ಸಿಮೆಂಟ್ ಕಂಪನಿ ಎದುರು ಮುಷ್ಕರ ನಡೆಸಲಾಗುವುದು ಎಂದು ಶ್ರೀ ಸಿಮೆಂಟ್ ಸ್ಟಾಫ್ ಅಂಡ್ ಜನರಲ್ ವರ್ಕರ್ಸ್ ಮಜ್ದೂರ್ ಸಂಘದ ಶ್ರೀಕಾಂತ್ ಸ್ವಾಮಿ ಅವರು ಹೇಳಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಕಾರ್ಖಾನೆಗೆ ಸ್ಥಳೀಯ ರೈತರು ತಮ್ಮ ಜಮೀನು ನೀಡಿದ್ದರೂ ಅವರಿಗೆ ಗೌರವಯುತ ವೇತನ ನೀಡದೆ ಕೂಲಿ ಆಳುಗಳಂತೆ ದುಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಕಳೆದ 6 ವರ್ಷಗಳಿಂದ ಕಾರ್ಖಾನೆಯು ಉತ್ತಮವಾಗಿ ಲಾಭ ಮಾಡುತ್ತಿದೆ. ಇಷ್ಟಾದರೂ ದುಡಿಯುವ ಕಾರ್ಮಿಕರಿಗೆ ಸಿಮೆಂಟ್ ವೇತನ ಮಂಡಳಿಯ ನಿಯಮಗಳಿಗೆ ಅನುಗುಣವಾಗಿ ವೇತನ ನೀಡದೆ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಸ್ವಾಮಿ ವಿಷಾದ ವ್ಯಕ್ತಪಡಿಸಿದರು. ಇನ್ನು ಡೆಪ್ಯೂಟಿ ಸಿಎಲ್ಸಿ ಕೇಂದ್ರ ಎಎಲ್ಸಿ ಕಲಬುರಗಿ ಕೇಂದ್ರದ ವತಿಯಿಂದ ಕರೆದ ಯಾವುದೇ ಸಭೆಗೆ ಶ್ರೀ ಸಿಮೆಂಟ್ ಆಡಳಿತ ಮಂಡಳಿಯ ಅಧಿಕಾರಿಗಳು ಪಾಲ್ಗೊಳ್ಳದೆ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಹೀಗಾಗಿ ಅನ್ಯ ಮಾರ್ಗವಿಲ್ಲದೆ ವೇತನ ತಾರತಮ್ಯ ನಿವಾರಣೆಗೆ ಒತ್ತಾಯಿಸಿ ಮುಷ್ಕರ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಸುಲೇಗಾಂವ್, ಸುಗಣ್ಣ ಅವಂಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 2021ರಿಂದ ನಮ್ಮ ಸಂಘ ಅಲ್ಲೇ ರಿಜಿಸ್ಟ್ರೇಷನ್ ಆಗಿತ್ತು. ಶ್ರೀ ಸಿಮೆಂಟು ಕಳೆದ 6 ವರ್ಷಗಳಿಂದ ಉತ್ಪಾದನೆಯನ್ನು ನಡೆಸ್ತಾ ಇದೆ. ನಿಯಮಾವಳಿ ಪ್ರಕಾರ 3 ವರ್ಷದ ನಂತರ ಬೇರೆ ಸಿಮೆಂಟ್ ಕಂಪ್ನಿಯ ಪ್ರಕಾರ ಅವರು ವೇಜ್ ಬೋರ್ಡ್ ಅನುಗುಣವಾಗಿ ಸಂಬಳ 100% ಸಂಬಳ ಕೊಡಬೇಕಾಗಿತ್ತು. ಆದರೆ 6 ವರ್ಷಗಳ ಕಳೆದರೂ ಕೂಡ ಇನ್ನೂ ಕೂಡ ಅಲ್ಲಿ ಸಮಾನ ವೇತನ ಸಿಗ್ತಾ ಇಲ್ಲ, ಅಥವಾ ವಿದ್ಯಾ ಅನುಗುಣವಾಗಿ ಹುದ್ದೆ ಕೊಡ್ತಾ ಇಲ್ಲ, ಹುದ್ದೆಗೆ ಅನುಗುಣವಾಗಿ ಸಂಬಳ ಸಿಗ್ತಾ ಇಲ್ಲ. ಇದೇನು ಅಂತಂದ್ರೆ ಒಟ್ಟಿನಲ್ಲಿ ಒಂದು ಯಾರೋ ಸಾಹುಕಾರ ಮನೆಯಲ್ಲಿ ಜೀತದಾಳಂತರ ಅವರು ನಡೆಸ್ಕೊತಾ ಇದ್ದಾರೆ. ಸುಮಾರು 250 ಜನ ಜಮೀನನ್ನು ಕೊಟ್ಟು ರೈತಾಪಿ ವರ್ಗದ ಮಕ್ಕಳು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಅಲ್ಲಿ MBA ಓದಿದವರಿದ್ದಾರೆ, BE ಓದಿದವರಿದ್ದಾರೆ, ಡಿಪ್ಲೊಮಾ ಓದಿದವರಿದ್ದಾರೆ, ಆಮೇಲೆ ITI ಓದಿದವರಿದ್ದಾರೆ, ಗ್ರ್ಯಾಜುಯೇಷನ್ ಇದ್ದಾರೆ. ಆದರೆ ಎಲ್ಲರಿಗೂ ಒಂದೇ ಹುದ್ದೆ ಸಬ್ಸ್ಟಾಪ್ ಅಂಥೇಳಿ ಉಲ್ಲೇಖ ಮಾಡಿ ಅವರಿಗೆ ಇಚ್ಛೆ ಬಂದಂಗೆ ಯಾರು 18,000, ಯಾರಿಗೆ 16,000, ಯಾರಿಗೆ 20,000, ಈ ರೀತಿ ಮನಸೋ ಇಚ್ಛವಾಗಿ ಯಾವುದೂ ನಿಯಮಕ್ಕೆ ಅನುಗುಣವಾಗದೆ ಅವರು ಸಂಬಳವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಂಪ್ನಿ ನಿರ್ಮಾಣ ಆಗಬೇಕಾದ್ರೆ ಅದು ಸ್ಥಾಯಿ ಆದೇಶ ಅಂಥೇಳಿ ಅಂದ್ರೆ ಒಂದು ಸಂಘ ಸಂಸ್ಥೆಗಳು ಯಾವ ರೀತಿ ಬಾಯ್ಲಾ ತಯಾರಾಗ್ತದೋ ಆ ರೀತಿ ಆ ಕಂಪ್ನಿ ತಯಾರಾಗಬೇಕಾದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಕರಿತೀವಿ, ಅದು ಸ್ಥಾಯಿ ಆದೇಶ, ಅದು ಎಲ್ಲ ನಿಯಮಾವಳಿಗಳನ್ನು ಒಳಪಟ್ಟಿರುತ್ತೆ. ಅದು ಇದುವರೆಗೂ ಕಳೆದ 6 ವರ್ಷಗಳಿಂದ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ಇದುವರೆಗೂ ಅಲ್ಲಿ ಸ್ಥಾಯಿ ಆದೇಶ ರಚನೆ ಆಗಿಲ್ಲ, ಸ್ಟ್ಯಾಂಡಿಂಗ್ ಆರ್ಡರ್ ಅನುಗುಣವಾಗಿ ಯಾವುದು ಕೆಲಸ ನಡೀತಾ ಇಲ್ಲ. ಆಮೇಲೆ ನಾವು ಇದಕ್ಕೆ ಸಂಬಂಧಿತವಾದಂಥ ನಮ್ಮ ಬೇಡಿಕೆ ಪತ್ರಗಳನ್ನು ಮಾನ್ಯ ರಾಜ್ಯ ಸರ್ಕಾರದ DLC ಮತ್ತು ಕೇಂದ್ರ ಸರ್ಕಾರದ ALC ಮತ್ತು ಬೆಂಗಳೂರದ ಸೆಂಟ್ರಲ್ ಡೆಪ್ಟಿ CLCಗಳ ಮುಂದೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದರು. ಈ 3 ಅಧಿಕಾರಿಗಳು ಆಗಾಗ ಕನ್ಸಲೇಷನ್ ಮಾತುಕತೆಗೆ ಕರೆದಾಗ ಅವರು ಕೂಡ ಸುಮಾರು 2-3 ಬಾರಿ ಪ್ರಯತ್ನ ಮಾಡಿದರೂ ಕೂಡ ಯಾವ ಅಧಿಕಾರಿಗಳಿಗೂ ಆಡಳಿತ ಮಂಡಳಿ ಕ್ಯಾರೆ ಅನ್ನದೆ ಯಾವುದೂ ಸಭೆಗೆ ಹಾಜರಾಗದೆ ಗೈರಾಜರಾಗಿರೋದು ಕಂಡು ಬಂದಿದ್ದು ಇನ್ನು ನಿರಂತರವಾಗಿ 2021ರಿಂದ ಎಲ್ಲ ನಿಯಮಾವಳಿಗಳಿಗೆ ಅನುಗುಣವಾಗಿ ತಾಳ್ಮೆಯಿಂದ ನಾವು ಅದನ್ನು ಮುಂದುವರಿಸ್ತಾ ಬಂದಿದೆ. ಈಗ ಅನಿವಾರ್ಯವಾಗಿ ನಾವು ಅನಿರ್ದಿಷ್ಟ ಶಾಂತಿಯುತ ಹೋರಾಟಕ್ಕೆ ಮುಂದಾಗಬೇಕಾಗಿದೆ. ನಾವು ಎಲ್ಲರಿಗೂ ಕಳಕಳಿಯ ವಿನಂತಿ ಏನಂತಂದರೆ ನಮಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ತಾವು ಮಾಧ್ಯಮದ ಪ್ರಮುಖರು,
ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಯಾರೋ ಇಲ್ಲಿವರೆಗೂ ನಾವು ಎಲ್ಲರಿಗೂ ಪತ್ರ ಸಂದಾನಗಳನ್ನು ಮಾಡಿದ್ದೀವಿ ಯಾರು ಕಿಮಿಗುಡದ ಪ್ರಕಾರ ಕೊನೆಗೆ ಅನಿವಾರ್ಯವಾಗಿ 24 ರಿಂದ ದಿನಾಂಕ ಇದೇ ತಿಂಗಳು 24 ರಿಂದ ನಾವು ವಿವಿಧ ರೀತಿಯ ಒಂದು ಮುಸ್ಕರಕ್ಕೆ ನಾವು ಅಣಿಯಾಗ್ತಾ ಇದ್ದೀವಿ ಅದಕ್ಕಾಗಿ ಈಗಲೂ ಕಾಲ ಮಿಂಚಿಲ್ಲ ಆಡಳಿತ ಮಂಡಳಿಯವರು ಅಥವಾ ಇಲ್ಲಿನ ಜಿಲ್ಲಾ ಪ್ರಮುಖ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಧ್ಯಸ್ಥಿಕೆ ವಹಿಸಿ ಮಾತುಕತೆಯಿಂದ ಏನಾದರೂ ಬಗೆಹರಿಸಲು ಪ್ರಯತ್ನ ಪಟ್ಟರೆ ನಾವು ಅವರನ್ನು ಚಿರಋಣಿಯಾಗಿರುತ್ತೇವೆ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್ ಸರ್ವೆ ನಂಬರ್ 203 ವಿಜಯಪುರ ಹೆದ್ದಾರಿ ರಸ್ತೆ ಜೇವರ್ಗಿ